Hi friends, welcome to Classic Education YouTube channel. So, in Hindu analysis, we will discuss the articles with important editorial. So, notary, first article is COVID-19 vaccine dose tally crosses 200 crore end mark. And COVID-19 vaccines are waste that is 200 crore vaccine is put together. Gender is 200 crore vaccine. So notary e achievement and manake government guest time to one andre 18 month time to one is healthy. So notary in healthy andre India cumulative andre enappa andre ottareyagi iga first dose vaccine irbodu, second dose vaccine irbodu, amele boost dose vaccine irbodu, ee mooru seri enappa andre ottare guest kottige vaccine ana provide madidre andre 200 koti andre obba vyakti idralli eradadru vaccine tagondirbodu athwa mooradru tagondirbodu ondadru tagondirbodu. But overall vaccination ಅನ್ನ ನೋಡಿದಾಗ ನಾವು ಎಷ್ಟು ವ್ಯಾಕ್ಸಿನ್ ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಇಂಡಿಯನ್ ಗವರ್ನಮೆಂಟ್ 200 ಕೋಟಿ ವ್ಯಾಕ್ಸಿನ್ ಅನ್ನ ಕೊಟ್ಟಿದೆ. ಅದರಲ್ಲಿ ಫಸ್ಟ್ ಡೋಸ್ ಇನ್ಕ್ಲೂಡ್ ಆಗಿದೆ, ಸೆಕೆಂಡ್ ಡೋಸ್ ಇನ್ಕ್ಲೂಡ್ ಆಗಿದೆ, ಜೊತೆಗೆ ಬೂಸ್ಟ್ ಡೋಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನಿನ್ನೆ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ 200 ಕೋಟಿ 15,631 ಡೋಸಸ್ ಅನ್ನ ಕೊಟ್ಟಿದ್ದಾರೆ ಒಂದು ಗಂಟೆ ಟೈಮಿಗೆ ಅಂತ ಹೇಳ್ತಿದ್ದಾರೆ. ಇದನ್ನೇ ಯಾವ ತರನಾಗಿ ಅಚೀವ್ ಮಾಡಿದಾರಪ್ಪ ಅಂದ್ರೆ ಇದಕ್ಕೋಸ್ಕರ ನೋಡ್ರಿ 2,63,26,11 ಸೆಷನ್ ಗಳನ್ನ ಮಾಡಿದ್ದಾರೆ ಈ ವ್ಯಾಕ್ಸಿನ್ ಅನ್ನ ಕೊಡೋದಕ್ಕೋಸ್ಕರ. ಇದನ್ನ ಯಾರು ಹೇಳಿದಾರೆ ಅಂದ್ರೆ ಹೆಲ್ತ್ ಮಿನಿಸ್ಟ್ರಿ ಅವರೇ ಹೇಳಿದ್ದಾರೆ. ಸೊ ನೋಡ್ರಿ ಫಸ್ಟ್ 100 ಕೋರ್ ನ ರೀಚ್ ಆಗಕ್ಕೆ ನಮ್ಗೆ ಎಷ್ಟು ದಿನ ಬೇಕಾಯ್ತಪ್ಪ ಅಂದ್ರೆ 9 ಮಂತ್ಸ್ ಬೇಕಾಯ್ತು. ನೆಕ್ಸ್ಟ್ 100 ಕೋರ್ ವ್ಯಾಕ್ಸಿನೇಷನ್ ಕೊಡಕ್ಕೆ ಏನಪ್ಪ ಅಂದ್ರೆ ಅನದರ್ 9 ಮಂತ್ಸ್ ಬೇಕಾಯ್ತು. ಅಂದ್ರೆ ಫಸ್ಟ್ 9 ಮಂತ್ಸ್ ಒಳಗೆ 9 ತಿಂಗಳೊಳಗೆ ನಾವೇನಪ್ಪ ಅಂದ್ರೆ 100 ಕೋಟಿ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ವಿ. ನೆಕ್ಸ್ಟ್ 9 ತಿಂಗಳೊಳಗೆ ಏನಪ್ಪ ಅಂದ್ರೆ ಮತ್ತೆ 100 ಕೋಟಿ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ. ಹೈಯೆಸ್ಟ್ ಸಿಂಗಲ್ ಡೇ ವ್ಯಾಕ್ಸಿನೇಷನ್ ಯಾವಾಗ ಕೊಟ್ಟಿದ್ದಾರಪ್ಪ ಅಂದ್ರೆ 17 ಸೆಪ್ಟೆಂಬರ್ 2021 ಅಂತ ಕೊಟ್ಟಿದ್ದಾರೆ. ಅವತ್ತೇನಪ್ಪ ಅಂದ್ರೆ 2.5 ಕೋಟಿ ವ್ಯಾಕ್ಸಿನ್ ಡೋಸಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಸ್ಪೆಷಲ್ ಏನಪ್ಪ 17 ಸೆಪ್ಟೆಂಬರ್ ಯಾಕೆ ಕೊಟ್ಟು ಅಂದ್ರೆ ಸೊ ನೋಡ್ರಿ ಅವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ನರೇಂದ್ರ ಮೋದಿ ಅವರ ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅದೊಂದು ರೆಕಾರ್ಡ್ ಆಗ್ಬೇಕಂತೇಳಿ ಅವತ್ತೇನಪ್ಪ ಅಂದ್ರೆ 2.5 ಕೋಟಿ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಅನ್ಪ್ಯಾರಲಲ್ ಅಚೀವ್ಮೆಂಟ್. ಯಾಕಂದ್ರೆ ವರ್ಲ್ಡ್ ಒಳಗೆ ಈಗೂ ಕೂಡ ಏನಪ್ಪ ಅಂದ್ರೆ ಸಿಂಗಲ್ ಡಬಲ್ ಡೋಸ್ ಗೆ ಒದಾಡ್ತಿದ್ರೆ ನಾವು ಬೂಸ್ಟ್ ಡೋಸ್ ಅಲ್ಲ ಅಲ್ಲ ಓವರ್ ಆಲ್ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ವಿ ಅಂದ್ರೆ ಇದು ಮೈಲ್ ಸ್ಟೋನ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಎಕ್ಸಸೈಸ್ ಮಾಡಕ್ ಏನಪ್ಪ ಅಂದ್ರೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಬೇಕಾಯ್ತು. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಎಕ್ಸಿಸ್ಟಿಂಗ್ ಸಪ್ಲೈ ಚೈನ್ ಇದೆಯಲ್ಲ ಅಂದ್ರೆ ಯಾವ ತರ ಕ್ಯಾರಿ ಯೂಸ್ ಮಾಡ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ವ್ಯಾಕ್ಸಿನ್ ನ ಸ್ಟೋರ್ ಮಾಡೋದಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನ ಮಾಡಿದ್ರು. ಇದ್ರ ಜೊತೆಗೆ ನೋಡ್ರಿ ಎಫೆಕ್ಟಿವ್ ಮಾನಿಟರಿಂಗ್ ಮಾಡಿದ್ರು ಮತ್ತೆ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಎಫೆಕ್ಟಿವ್ ಮಾನಿಟರಿಂಗ್ ಯಾವ ತರಪ್ಪ ಅಂದ್ರೆ ಸೊ ನೋಡ್ರಿ ಫಸ್ಟ್ ನಮಗೆ ನಿಮಗೆ ನೆನಪಿರ್ಬೋದು ಫಸ್ಟ್ ಲಾಕ್ಡೌನ್ ಆದ ತಕ್ಷಣ ಏನ್ ವ್ಯಾಕ್ಸಿನೇಷನ್ ಬಂತಲ್ಲ ಅವಾಗ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಅವೈಲೇಬಿಲಿಟಿ ಕಮ್ಮಿ ಇತ್ತು. ಸೊ ನಾವು ಅವಾಗ ಏನ್ ಮಾಡ್ಬೇಕಿತ್ತಂದ್ರೆ ಆಪ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡು ವೆಬ್ಸೈಟ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿ ವ್ಯಾಕ್ಸಿನ್ ಅನ್ನ ತಗೋಬೇಕಿತ್ತು. ಈ ವೆಬ್ಸೈಟ್ ಏನ್ ಮಾಡ್ತಿದ್ರೆ ನಮ್ಗೆ ಹೇಳ್ತಿತ್ತು ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ಸೊ ಆ ತರನಾಗೆ ಮಾನಿಟರ್ ಮಾಡಿದಾಗ ಏನಪ್ಪ ಅಂದ್ರೆ ಯಾರೆಲ್ಲ ಫಸ್ಟ್ ತಗೋಬೇಕಂತಾರೆ ಪ್ರಿಯಾರಿಟಿ ಮೇಲೆ ಹೂ ವಿಲ್ ಕಮ್ ಫಸ್ಟ್ ಅಲ್ಲ ಅವ್ರಿಗೆ ಸಿಕ್ತು. ಅದಾದ್ಮೇಲೆ ಕ್ರಮೇಣ ಎಲ್ಲರಿಗೂ ಏನಪ್ಪ ಅಂದ್ರೆ ವ್ಯಾಕ್ಸಿನೇಷನ್ ಸಿಗ್ತಾ ಹೋಯ್ತು ಅಂತ ಹೇಳ್ತಿದ್ರೆ. ಆಮೇಲೆ ಎಫಿಷಿಯಂಟ್ ಯುಟಿಲೈಸೇಷನ್ ಅಂದ್ರೆ ಒಟ್ಟು ವೇಸ್ಟ್ ಆಗ್ತಿಲ್ಲ, ಝೀರೋ ವೇಸ್ಟ್ ಮಾಡಿ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವ್ಯಾಕ್ಸಿನೇಷನ್ ಏನ್ ಮಾಡಿದ್ರಲ್ಲಿ ಇದು ಸಿಟಿಸನ್ ಫ್ರೆಂಡ್ಲಿ ಇತ್ತು. ಅಂದ್ರೆ ನಿಮ್ಗೆ ವ್ಯಾಕ್ಸಿನ್ ತಗೊಳಕ್ ಹೋದಾಗ ಯಾವ್ದೇ ತರನ ಅಂತ ಬೇರೆ ಬಿಹೇವಿಯರ್ ಆಗ್ಲಿ ಅಥವಾ ಆಟಿಟ್ಯೂಡ್ ಆಗ್ಲಿ ಯಾರು ತರದಿಲ್ಲ, ತುಂಬಾ ಫ್ರೆಂಡ್ಲಿ ಆಗಿ ಅಪ್ರೋಚ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಈ ವ್ಯಾಕ್ಸಿನ್ ಅನ್ನ ಹೆಂಗ್ ಮಾಡಿದಾರಪ್ಪ ಅಂದ್ರೆ ಹರ್ ಘರ್ ದಸ್ತಕ್ ಈ ಯೋಜನೆ ಮೂಲಕ ಏನಪ್ಪ ಅಂದ್ರೆ ಮನೆ ಮನೆಗೆ ಬಂದು ಕೊಟ್ಟಿದ್ದಾರೆ. ಆಮೇಲೆ ವರ್ಕ್ ಪ್ಲೇಸ್ ಅಲ್ಲಿ ಕೂಡ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿದ್ದಾರೆ. ಸ್ಕೂಲ್ ಬೇಸ್ ವ್ಯಾಕ್ಸಿನೇಷನ್ ಕೂಡ ಕ್ಯಾರಿ ಔಟ್ ಮಾಡಿದ್ರು, ಅಂದ್ರೆ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ವ್ಯಾಕ್ಸಿನೇಷನ್ ಕ್ಯಾಂಪ್ ಅನ್ನ ಹಾಕಿ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ವ್ಯಾಕ್ಸಿನೇಷನ್ ಪರ್ ಪರ್ಸನ್ ವಿತೌಟ್ ಐಡೆಂಟಿಫೈ, ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಐಡೆಂಟಿಫೈ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಕೂಡ ಅವ್ರಿಗೆ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಂದ್ರೆ ಓವರ್ ಆಲ್ ಈ ತರ ಕವರೇಜ್ ಮಾಡಿದ್ರಿಂದ ನಮ್ದು 200 ಡೋಸಸ್ ವ್ಯಾಕ್ಸಿನ್ ನ ಕೊಡಕಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ಹಳ್ಳಿಗಳಲ್ಲಿ ಏನ್ 71% ವ್ಯಾಕ್ಸಿನ್ ಅನ್ನ ಕೊಟ್ಟಿದಾರಲ್ಲ ಅವು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ಕೊಟ್ಟ 51% ಡೋಸಸ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ಕವರೇಜ್ ಅನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ರೂರಲ್ ವುಮೆನ್ಸ್ ಇದಾರಲ್ಲ ಅವ್ರು ಮೋಸ್ಟ್ ಫ್ರೆಂಡ್ಲಿ ಇದಾರೆ ಯಾವ್ದಕ್ಕೆ ವ್ಯಾಕ್ಸಿನ್ ಅನ್ನ ತಗೊಳಕ್ಕೆ ಕಂಪೇರ್ ಟು ಅರ್ಬನ್ ಏರಿಯಾ. ಯಾಕಂದ್ರೆ 71% ವ್ಯಾಕ್ಸಿನೇಷನ್ ಯಾರು ತಗೊಂಡಿದ್ದಾರೆ ಅಂದ್ರೆ ಹಳ್ಳಿಗಳಲ್ಲಿ ಹೆಣ್ಮಕ್ಳು ತಗೊಂಡಿದ್ದಾರೆ ಅಂತ ಡಾಟಾ ಹೇಳ್ತಿದೆ. ಹಾಗಾಗಿ ನೋಡ್ರಿ ಇಂಡಿಯಾ ಈಗ ಏನಪ್ಪ ಅಂದ್ರೆ ಫಾಸ್ಟ್ ಆಗಿ ವ್ಯಾಕ್ಸಿನ್ ಅನ್ನ ಕೊಡ್ತಿದೆ. ನೆಕ್ಸ್ಟ್ ಇಲ್ಲಿ ಡಾಟಾ ಕಂಪಾರಿಸನ್ ಕೊಟ್ಟಿದ್ದಾರೆ ನೋಡ್ರಿ. ಇದೇನಪ್ಪ ಅಂದ್ರೆ ಇಂಡಿಯಾ ಮತ್ತೆ ವರ್ಲ್ಡ್, ಇಲ್ಲಿ ವರ್ಲ್ಡ್ ಅಲ್ಲಿ ಬೂಸ್ಟರ್ ಡೋಸ್ ಕವರೇಜ್ 27.5 ಇದ್ರೆ
ಇಂಡಿಯಾದಲ್ಲಿ ಎಷ್ಟಿದೆ ಅಂದ್ರೆ 3.8 ಅಂದ್ರೆ ಎರಡು ಡೋಸ್ ಆದ್ಮೇಲೆ ನೆಕ್ಸ್ಟ್ ಡೋಸ್ ಬರೋದೇ ಬೂಸ್ಟರ್ ಡೋಸ್. ಅದಕ್ಕೆ ನಾವು ವರಿ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ಸೆಕೆಂಡ್ ಡೋಸ್ ಕವರೇಜ್ ನೋಡ್ರಿ 65.7 ಇದೆ, ಅದೇ ವರ್ಲ್ಡ್ ನೋಡಿದ್ರೆ 61.3 ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದು ಓನ್ಲಿ 50% ಆಫ್ ದ ಫಾರ್ಮರ್ಸ್ ಹೂ ಆರ್ ಬೆನಿಫಿಟೆಡ್ ಫ್ರಮ್ ಲೋನ್ ವೇವರ್ ಸೇಸ್ ಸ್ಟಡೀಸ್. ಅಂದ್ರೆ ಕೇವಲ ಏನಪ್ಪಾ ಅಂದ್ರೆ 50% ರೈತರಿಗೆ ಮಾತ್ರ ಹೆಲ್ಪ್ ಆಗಿದೆ. ಯಾವ್ದಕ್ಕಂದ್ರೆ ಈ ಸಾಲ ಮನ್ನಾ ಮಾಡ್ತಾರಲ್ಲ ಸರ್ಕಾರ, ಅದರಿಂದ ಏನಪ್ಪಾ ಅಂದ್ರೆ ಕೇವಲ 50% ರೈತರಿಗೆ ಮಾತ್ರ ಹೆಲ್ಪ್ ಆಗಿದೆ ಅಂತ ಎಸ್ ಬಿ ಐ ಸ್ಟಡಿ ಹೇಳ್ತಿದೆ. ಸೊ ನೋಡ್ರಿ ಇಂಪ್ಲಿಮೆಂಟೇಷನ್ ಅಂದ್ರೆ ಇದನ್ನೇನ್ ಜಾರಿಗೆ ತರ್ತಾರಲ್ಲ, ಅದರಲ್ಲಿ ಕಮ್ಮಿ ಇದೆಯಪ್ಪ ಅಂದ್ರೆ ಎಲ್ಲಿ ಕಳಪೆ ಆಗಿದೆ ಅಂದ್ರೆ ತೆಲಂಗಾಣ, ಮಧ್ಯಪ್ರದೇಶ್, ಜಾರ್ಖಂಡ್, ಪಂಜಾಬ್, ಕರ್ನಾಟಕ ಮತ್ತೆ ಉತ್ತರ ಪ್ರದೇಶಗಳು ಏನಪ್ಪಾ ಅಂದ್ರೆ ಈ ಜಾರಿಗೆ ತರೋದು ಕಳಪೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಪ್ಪಾ ಅಂದ್ರೆ 2014 ಏನು ಫಾರ್ಮ್ ಲೋನ್ ವೇವರ್ಸ್ ಅಂದ್ರೆ ಈ ರೈತರಿಗೆ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡಿದಾರಲ್ಲ, ಅದರೊಳಗೆ ಎಷ್ಟು ಜನಕ್ಕೆ ಎಷ್ಟು ಜನ ಫಲಾನುಭವಿಗಳಾಗಿದ್ದಾರೆ ಅಂದ್ರೆ 50% ಜನ ಮಾತ್ರ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2022 ಏನಪ್ಪಾ ಇದು ಇಂಪ್ಲಿಮೆಂಟೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಫಾರ್ಮ್ ಲೋನ್ ವೇವರ್ ಅಂದ್ರೆ ರೈತರ ಸಾಲ ಮನ್ನಾ ಇದೆಯಲ್ಲ, ಅದನ್ನೆಲ್ಲ ಸ್ಟಡಿ ಮಾಡಿದಾಗ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಕಮ್ಮಿ ಕಳಪೆ ಇಂಪ್ಲಿಮೆಂಟೇಷನ್ ಆಗಿದೆ ಅಥವಾ ಎಲ್ಲೆಲ್ಲಿ ಕಳಪೆ ಜಾರಿಗಾಗಿದೆ ಅಂದ್ರೆ ತೆಲಂಗಾಣದಲ್ಲಿ ನೋಡ್ರಿ ಕೇವಲ 5% ಫಲಾನುಭವಿ ರೈತರಿಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಸ್ಕೀಮ್ ತಲುಪಿದೆ. ಅದೇ ತರನ ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ 12% ಮಾತ್ರ ಫಲಾನುಭವಿ ರೈತರಿಗೆ ಏನು ಸಾಲ ಮನ್ನಾ ಇತ್ತಲ್ಲ ಅದು ತಲುಪಿದೆ. ಜಾರ್ಖಂಡ್ ಅಲ್ಲಿ 13% ಜನರಿಗೆ ತಲುಪಿದ್ರೆ, ಪಂಜಾಬ್ ಅಲ್ಲಿ ಏನಪ್ಪಾ ಅಂದ್ರೆ 24% ಫಲಾನುಭವಿ ರೈತರಿಗೆ ತಲುಪಿದ್ರೆ, ನಮ್ಮ ಕರ್ನಾಟಕದಲ್ಲಿ ನೋಡ್ರಿ ಕೇವಲ 38% ಫಲಾನುಭವಿ ರೈತರಿಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಯೋಜನೆ ತಲುಪಿದೆ. ಅಂದ್ರೆ ಯಾರಿಗೆಲ್ಲ ಫಾರ್ಮ್ ಲೋನ್ ಬೇಕಿತ್ತು, ಯಾರಿಗೆಲ್ಲ ಸಾಲ ಮನ್ನಾ ಬೇಕಿತ್ತಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ 100ರಲ್ಲಿ 38 ಮಂದಿಗೆ ಮಾತ್ರ ತಲುಪಿದೆ. ಅಂದ್ರೆ ಇನ್ನು ಉಳಿದಂತ 62% ಜನ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ರು ಅಂತ ಹೇಳ್ತಿದ್ರೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ತರನಾಗಿ ಸಾಲ ಮನ್ನಾ ಮಾಡೋದ್ರಿಂದ ಕ್ರೆಡಿಟ್ ಸಿಸ್ಟಮ್ಗೆ ಯಾವ ತರನಾಗಿ ಹೊಡೆತ ಬೀಳುತ್ತೆ, ಜೊತೆಗೆ ರೈತರು ಕೂಡ ಯಾವ ತರನಾಗಿ ಬಿಹೇವ್ ಮಾಡ್ತಾರೆ. ಅದ್ರ ಜೊತೆ ನೋಡ್ರಿ ಉತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಇದು ಕೇವಲ 52% ಜನರಿಗೆ ಮಾತ್ರ ಫಲಾನುಭವಿತ ಸಿಕ್ಕಿದೆ. ಅಂದ್ರೆ ಉಳಿದಂತ 48% ಜನರಿಗೆ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ನ ಮೇಂಟೈನ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಛತ್ತೀಸ್ಗಢ ಏನು 2018 ಮತ್ತೆ ಮಹಾರಾಷ್ಟ್ರ ಏನು 2020 ರೈತರ ಸಾಲ ಮನ್ನಾ ಮಾಡಿದಲ್ಲ, ಅದ್ರೊಳಗೆ ಎಷ್ಟು ಜನ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಲಾಭ ಸಿಕ್ಕಿದೆ ಅಂದ್ರೆ ನೋಡ್ರಿ ಛತ್ತೀಸ್ಗಢದಲ್ಲಿ ಏನಕ್ಕಪ್ಪ ಅಂದ್ರೆ ಇಂಪ್ಲಿಮೆಂಟ್ ಮಾಡಿದಂತ ರೈತರ ಸಾಲ ಮನ್ನಾ ಇದೆಲ್ಲ ಇದು 100ಕ್ಕೆ 100% ಫಲಾನುಭವಿಗೆ ರೈತರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ರೆ, ಅದೇ ಮಹಾರಾಷ್ಟ್ರದಲ್ಲಿ ಇಂಪ್ಲಿಮೆಂಟ್ ಮಾಡಿದಲ್ಲಿ 91% ಏನಪ್ಪಾ ಅಂದ್ರೆ ರೈತರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ, ಫಲಾನುಭವಿ ರೈತರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 9% ಏನಪ್ಪಾ ಅಂದ್ರೆ ಫಲಾನುಭವಿಗಳು ಅಲ್ಲದವರಿಗೆ ಸಿಕ್ಕಿದೆ. ಇದಾದ್ಮೇಲೆ ನೋಡ್ರಿ 2017 ಏನು ಇದೇ ತರನಾದಂತ 34,000 ಕೋಟಿ ಏನು ರೈತರ ಸಾಲ ಮನ್ನಾ ಮಾಡಿದ್ರಲ್ಲ, ಅವಾಗ ಎಷ್ಟು ಜನ ರೈತರಿಗೆ ಹೆಲ್ಪ್ ಆಗಿತ್ತಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ 67 ಲಕ್ಷ ಜನ ರೈತರಿಗೆ ಹೆಲ್ಪ್ ಆಗಿತ್ತು. ಈ ಇಂಪ್ಲಿಮೆಂಟೇಷನ್ ಅಲ್ಲಿ ಏನಪ್ಪಾ ಅಂದ್ರೆ 68% ರೈತರು ಮಾತ್ರ ಫಲಾನುಭವಿಗಳಾಗಿದ್ರು ಅಂತ ಸ್ಟಡಿ ಹೇಳ್ತಿದೆ. ಈ ಸ್ಟಡಿನ ರಿಲೀಸ್ ಮಾಡಿದವರು ಯಾರಪ್ಪ ಅಂದ್ರೆ ಎಸ್ ಬಿ ಐ ರಿಸರ್ಚರ್ ಈ ಸ್ಟಡಿನ ಮಾಡಿದ್ದಾರೆ. ಸೊ ನೋಡ್ರಿ ಎಸ್ ಬಿ ಐ ಸ್ಟಡಿ ಯಾವ್ದ್ರ ಮೇಲೆ ಮಾಡಿದೆ ಅಂದ್ರೆ ಫಾರ್ಮ್ ಲೋನ್ ರೈಟ್ ಆಫ್ ಮಾಡೋದ್ರಿಂದ ಏನೇನ್ ಔಟ್ಕಮ್ಸ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ 2014 ಇಲ್ಲಿಗೆ ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ರೆ ಅಂದ್ರೆ ಬೇರೆ ಬೇರೆ ಸರ್ಕಾರದವರು 10 ಸರಿಯಾಗಿ ರೈತರ ಸಾಲ ಮನ್ನಾ ಮಾಡಿದೆ. ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಂಟೈರ್ ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸರ್ಕಾರದವರು 10 ಸರಿ ಈ ಯೋಜನೆನ ಮಾಡಿದ್ದಾರೆ. ಇದರಿಂದ ಎಷ್ಟು ಕೋಟಿ ಕ್ರೆಡಿಟ್ ಅನ್ನ ಕೊಟ್ಟಿದ್ರಪ್ಪ ಅಂದ್ರೆ 2.53 ಲಕ್ಷ ಕೋಟಿ ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಸ್ಟೇಟ್ಸ್ ಪಾರ್ಟಿಸಿಪೇಟ್ ಮಾಡಿದೆ ಅಂದ್ರೆ ಇದರೊಳಗೆ 9 ರಾಜ್ಯಗಳು ಪಾರ್ಟಿಸಿಪೇಷನ್ ಮಾಡಿದೆ. ಸ್ಟಾರ್ಟಿಂಗ್ ಯಾವ್ದು ಮಾಡ್ತಪ್ಪ ಅಂದ್ರೆ ಆಂಧ್ರಪ್ರದೇಶ್ ಮಾಡ್ತು, ಅದಾದ್ಮೇಲೆ ತೆಲಂಗಾಣ. 2014 ಆಂಧ್ರಪ್ರದೇಶ್ ತೆಲಂಗಾಣ ಮಾಡಿತು. ಸೊ ನೋಡ್ರಿ 2014 ಆಂಧ್ರಪ್ರದೇಶ್ ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅದ್ರಾಗ ಏನಪ್ಪಾ ಅಂದ್ರೆ 92% ಏನಿದ್ರಲ್ಲ ಅವ್ರೇನಿದ್ರಂದ್ರೆ ಫಲಾನುಭವಿ ರೈತರು ಇದ್ರು. ಹಾಗಾಗಿ 8% ಮಾತ್ರ ಬೇರೆಯವರಿಗೆ ತಲುಪಿದ್ರು ಕೂಡ 90%ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನ ಸಕ್ಸಸ್ಫುಲ್ ಸ್ಕೀಮ್ ಅಂತ ಕನ್ಸಿಡರ್ ಮಾಡಬಹುದು. ಅದ್ರಲ್ಲಿ ಎಷ್ಟು ಜನ ರೈತರು ಇದ್ರಪ್ಪ ಅಂದ್ರೆ 42 ಲಕ್ಷ ಜನ ರೈತರು ಇದ್ರು ಅಂತ ಹೇಳ್ತಿದ್ದಾರೆ. ಅದೇ ತೆಲಂಗಾಣ ಇಂಪ್ಲಿಮೆಂಟ್ ಮಾಡಿದಲ್ಲಿ ಏನಪ್ಪಾ ಅಂದ್ರೆ 5% ರೈತರು ಮಾತ್ರ ಏನಪ್ಪಾ ಅಂದ್ರೆ ಫಲಾನುಭವಿಗಳಿದ್ರು, ಇನ್ನು 95% ಏನಪ್ಪಾ ಅಂದ್ರೆ ಫಲಾನುಭವಿಗಳಲ್ಲದ ರೈತರು ಇದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2014 ಏನಪ್ಪಾ ಅಂದ್ರೆ 3.7 ಕೋಟಿ ಎಲಿಜಿಬಲ್ ಫಾರ್ಮರ್ಸ್ ಏನಪ್ಪಾ ಅಂದ್ರೆ ಈ ಲೋನ್ ತಲುಪಬೇಕಿತ್ತು, ಅದ್ರಲ್ಲಿ ಏನಪ್ಪಾ ಅಂದ್ರೆ ಕೇವಲ 50% ಮಾತ್ರ ಜನ ತಲುಪಿದೆ. ಸೊ ಅಂದ್ರೆ 1.85 ಈ ತರನಾಗಿ ಏನಪ್ಪಾ ಅಂದ್ರೆ 1.85 ಕ್ರೋರ್ ಜನರಿಗೆ ಮಾತ್ರ ತಲುಪಿದೆ. ಸೊ ನೋಡ್ರಿ ಟೋಟಲ್ ಆಗಿ ಏನಪ್ಪಾ ಅಂದ್ರೆ 3.7 ಕೋಟಿ ರೈತರಿಗೆ ತಲುಪಬೇಕಿತ್ತು,
ಈಗ 50% ಅಂದ್ರೆ 1.85 ಕೋಟಿ ಜನರಿಗೆ ಮಾತ್ರ ಇದು ತಲುಪಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಈ ಫಾರ್ಮ್ ಲೋನ್ಸ್ ಏನಿದಾರಲ್ಲ, ಇದು ಮಾಡೋದ್ರಿಂದ ಏನಾಗ್ತಿದ್ಯಪ್ಪ ಅಂದ್ರೆ, ಸೊ ನೋಡ್ರಿ ಪೊಲಿಟಿಕಲ್ಸ್ ಅಥವಾ ಪೊಲಿಟಿಕಲ್ ಪಾರ್ಟೀಸ್ ಏನ್ ಹೇಳ್ತಾವ ಅಂದ್ರೆ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಕ್ರೆಡಿಟ್ ಡಿಸಿಪ್ಲಿನ್ ಇದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ಸಾಬಟಾಯಿನ್ ಆಗುತ್ತೆ, ಅಂದ್ರೆ ಅದನ್ನ ಹಾಳು ಮಾಡ್ತಾರೆ. ಕ್ರೆಡಿಟ್ ಡಿಸಿಪ್ಲಿನ್ ಏನು, ಬ್ಯಾಂಕ್ಗಳು ಸಾಲ ಕೊಡ್ತಾರಲ್ಲ ಇದನ್ನ ಹಾಳ ಮಾಡ್ತಾರೆ ಸೆಲೆಕ್ಟೆಡ್ ಜಿಯೋಗ್ರಫೀಸ್ ಒಳಗೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಬ್ಯಾಂಕ್ ಅವರು ನೆಕ್ಸ್ಟ್ ಸಾಲವನ್ನ ಕೊಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ಸೊ ಇಲ್ಲಿ ವೇರಿ ಅಂದ್ರೆ ಏನಪ್ಪ ಅಂದ್ರೆ ಎಚ್ಚರ, ಬಹಳ ಎಚ್ಚರಿಕೆಯಿಂದ ಏನ್ ಮಾಡ್ತಾರೆ ಅಂದ್ರೆ ಸಾಲವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಲೋನ್ ಎಲ್ಲ ಕೊಡೋದಿದೆಯಲ್ಲ ಅಥವಾ ಸಾಲ ಮನ್ನಾ ಇದೆಯಲ್ಲ, ಇದೇನಪ್ಪ ಅಂದ್ರೆ ಸೆಲ್ಫ್ ಗೋಲ್, ಅಂದ್ರೆ ನೆಕ್ಸ್ಟ್ ಟೈಮ್ ಅವರು ಮತ್ತೆ ಪೊಲಿಟಿಕ್ಸ್ ಬರೋದಕ್ಕೋಸ್ಕರ ಈ ತರ ಪವರ್ ಬರೋದಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ ರೀಸನ್ಸ್ ಏನು, ವಾಟ್ ಆರ್ ದ ಪಾಸಿಬಲ್ ರೀಸನ್ಸ್ ಯಾಕಿದು 50% ಮಾತ್ರ ರೈತರಿಗೆ ತಲುಪ್ತಂದ್ರೆ. ಸೊ ನೋಡ್ರಿ, ಫಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ಏನ್ ಫಾರ್ಮರ್ಸ್ ಕ್ಲೇಮ್ ಮಾಡಿದ್ರಲ್ಲ ಅದನ್ನ ಸ್ಟೇಟ್ ಗವರ್ಮೆಂಟ್ ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ರೈತರೇನ್ ಇವ್ರಿಗೆ ಹೇಳ್ಬೇಕಂತ ಹೇಳಿದ್ರಲ್ಲ ಅಂತದನ್ನ ಏನಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಬಹಳ ಕಮ್ಮಿ ಮತ್ತೆ ಲೋ ಫಿಸಿಕಲ್ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ, ಏನದು ಸಾಲ ಮನ್ನಾ ಮಾಡ್ಬೇಕಿತ್ತಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಸಬ್ಸಿಕ್ವೆಂಟ್ ಇಯರ್ ಗೆ ಮತ್ತೆ ಏನಾಗುತ್ತೆ ಅಂದ್ರೆ ಗವರ್ಮೆಂಟ್ ಚೇಂಜ್ ಆಗೋದ್ರಿಂದ ಈ ಸ್ಕೀಮ್ ಇಂಪ್ಲಿಮೆಂಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೊತ್ತು 2018ರಲ್ಲಿ ಎಲೆಕ್ಷನ್ ಆದಾಗ ಕರ್ನಾಟಕದಲ್ಲಿ ಫಸ್ಟ್ ಬಂದಿದ್ದು JDS ಮತ್ತೆ ಕಾಂಗ್ರೆಸ್ ಗವರ್ಮೆಂಟ್. ಅದಾದ ಒಂದು ವರ್ಷದ ಮೇಲೆ ಏನಪ್ಪ ಅಂದ್ರೆ ಮತ್ತೆ BJP ಗವರ್ಮೆಂಟ್ ಬಂತು. ಸೊ ಈಗ ಇವ್ರು ಕಾಂಗ್ರೆಸ್ JDS ಗವರ್ಮೆಂಟ್ ಹೋದ್ಮೇಲೆ BJP ಅವರು ಆ ಸ್ಕೀಮ್ ನ ಮುಂದುವರಿಸಬಹುದು, ಮುಂದುವರಿಸದೇ ಇರಬಹುದು. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾರಿ ಫಲಾನುಭವಿಗಳು ಇರ್ತಾರಲ್ಲ ಅವ್ರಿಗೆ ಅದು ಸಿಗಲ್ಲ ಅಂತ ಹೇಳ್ತಿದ್ರು, ಫಲಾನುಭವತೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ಯಾಕೆ ಇನ್ನು ಟಾರ್ಗೆಟೆಡ್ ಬೆನಿಫಿಟ್ ಗೆ ರೀಚ್ ಆಗಿಲ್ಲ ಅನ್ನೋದಕ್ಕೆ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ರು. ಜೊತೆಗೆ ನೋಡ್ರಿ, ಇವ್ರೇನ್ ಮಾಡಿದಾರಲ್ಲ 80% ಅಕೌಂಟ್ಸ್ ಏನಿದಾವಲ್ಲ, ಇವೇನಿದಾವಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಇದಾವೆ. ಇವ್ರೇನ್ ಸಾಲ ಮನ್ನಾ ಮಾಡಿದ್ರಲ್ಲಿ 80% ಅಕೌಂಟ್ಸ್ ಏನಿದಾವೆ ಸ್ಟ್ಯಾಂಡರ್ಡ್ ಕ್ಯಾಟಗರಿಗಳು ಇದಾವೆ. ಸ್ಟ್ಯಾಂಡರ್ಡ್ ಕ್ಯಾಟಗರಿ ಅಂದ್ರೆ ಏನಪ್ಪ ಅಂದ್ರೆ, ಈಗ ನೋಡ್ರಿ ನಾವು ಒಬ್ಬರಿಗೆ ಸಾಲ ಕೊಟ್ಟಿರ್ತೀವಿ ಅಂತ ಇಟ್ಕೋರು, ಬ್ಯಾಂಕ್ ಅವರು ಒಬ್ಬ ವ್ಯಕ್ತಿಗೆ ಸಾಲವನ್ನ ಕೊಟ್ರು. ಸೊ ಆ ವ್ಯಕ್ತಿ ಏನಪ್ಪ ಅಂದ್ರೆ ವಿತಿನ್ ಟೈಮ್ ಅಲ್ಲಿ ಅದನ್ನ ರಿಟರ್ನ್ ಮಾಡ್ತಾನೆ. ಅಂತ ಅಕೌಂಟ್ಸ್ ಏನಂತ ಕರೀತಾರೆ ಅಂದ್ರೆ ಅವರು ಸ್ಟ್ಯಾಂಡರ್ಡ್ ಅಕೌಂಟ್ಸ್ ಅಂತ ಕರೀತಾರೆ. ಅಂದ್ರೆ ಅವ್ರು ಯಾವುದೇ ತರನಾಗಿ ಲೋನ್ ಅನ್ನ ಡಿಲೇ ಮಾಡದೆ ಟೈಮ್ ಟು ಟೈಮ್ ತುಂಬಿರ್ತಾರೆ. ಅಂತವ್ ಎಷ್ಟು ಅಕೌಂಟ್ ಇದಾವ ಅಂದ್ರೆ ಇಲ್ಲಿ 80% ಅಕೌಂಟ್ ಇದಾವ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನೋಡ್ರಿ, ಕ್ರೆಡಿಟ್ ಸಿಸ್ಟಮ್ ಹಾಳಾಗದಷ್ಟೇ ಅಲ್ಲ, ನೆಕ್ಸ್ಟ್ ಟೈಮ್ ಅವ್ರೇನ್ ಲೋನ್ ಅನ್ನ ಕೊಟ್ಟು ತುಂಬಿರ್ತಾರಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಲೋನ್ ಅನ್ನ ತುಂಬಲ್ಲ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದವರು ಫಾರ್ಮ್ ಲೋನ್ ವೇವಿಯರ್ ಮಾಡ್ತಾರೆ ಅಂತ ಹೇಳಿ ಅವರು ಸುಮ್ಮನೆ ಕೂಡ್ತಾರೆ. ಸೊ ಇದು ಎಲ್ಲೆಲ್ಲಿ ಹೈಯೆಸ್ಟ್ ಇತ್ತು ಅಂದ್ರೆ ನೋಡ್ರಿ, ಈ ಜಾರ್ಖಂಡ್ ಅಲ್ಲಿ ಏನ್ ಈ ಸ್ಕೀಮ್ ಲಾಂಚ್ ಮಾಡಿದ್ರು ಅದ್ರಲ್ಲಿ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಎಷ್ಟು ಇತ್ತು ಅಂದ್ರೆ 100% ಅಕೌಂಟ್. ಅಂದ್ರೆ ಅಷ್ಟು ಅಕೌಂಟ್ಗಳು ಏನಿದ್ವು ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಇತ್ತು. ಉತ್ತರ ಪ್ರದೇಶದಲ್ಲಿ 96% ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಇತ್ತು. ಆಂಧ್ರ ಪ್ರದೇಶದಲ್ಲಿ 95% ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಇದ್ರೆ, ಪಂಜಾಬ್ದಲ್ಲಿ 86, ತೆಲಂಗಾಣದಲ್ಲಿ 84% ಸ್ಟ್ಯಾಂಡರ್ಡ್ ಅಕೌಂಟ್ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಸಾಲ ಮನ್ನಾ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಈ ಕ್ರೆಡಿಟ್ ಕಲ್ಚರ್ ಏನಾಗುತ್ತಲ್ಲ ಅದು ಪೂರ್ತಿ ಹಾಳಾಗುತ್ತೆ. ಯಾಕಂದ್ರೆ ಫಾರ್ಮರ್ ಇಂಟ್ರೆಸ್ಟ್ ಮೀಡಿಯಂ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಏನಂದ್ರೆ ಪೂರ್ತಿ ಹಾಳಾಗುತ್ತೆ. ಸೊ ನೋಡ್ರಿ, ಈಗ ಇಮಿಡಿಯೇಟ್ ರಿಲೀಫ್ ಸಿಗ್ಬೋದು ಅವ್ರಿಗೆ, ಅಂದ್ರೆ ತಕ್ಷಣವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಸಮಾಧಾನ ಸಿಗ್ಬೋದು. ಬಟ್ ನಾಳೆ ನೆಕ್ಸ್ಟ್ ಅವ್ರು ಲೋನ್ ಕೊಡಕ್ ಕೇಳಕ್ ಹೋದಾಗ ಬ್ಯಾಂಕ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಮೀಡಿಯಂ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಇದಕ್ಕೆಲ್ಲ ನಾವು ಫಿಸಿಕಲ್ ಅಥವಾ ನಮ್ಮ ಆರ್ಥಿಕ ಸಂಪನ್ಮೂಲವನ್ನ ಕೊಡೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗೆ ಏನ್ ಬೇಕಲ್ಲ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ಗೆ ಏನ್ ನಾವು ಡೆವಲಪ್ಮೆಂಟ್ ಅಂತೇಳಿ ಹಣವನ್ನ ತಗೊಂಡಿರ್ತೀವಲ್ಲ ಆರ್ಥಿಕ ಸಂಪನ್ಮೂಲದಿಂದ, ಅದು ಕಡಿಮೆ ಆಗುತ್ತೆ, ಅವುಗಳು ಅಭಿವೃದ್ಧಿ ಆಗಲ್ಲ, ಆರ್ಥಿಕ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಸ್ಟಡಿ ಪಬ್ಲಿಷ್ ಮಾಡಿದಾರಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಸ್ಟಡಿನ ಪಬ್ಲಿಷ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಕರ್ನಾಟಕದ PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಹಿಂದೂ ಎಕ್ಸ್ಪ್ಲೇನರ್ ಪೇಜ್ ಅಲ್ಲಿ ಬಂದಿರೋದ್ರಿಂದ ನಿಮ್ಮ ಎಕ್ಸಾಮಿನೇಷನ್ ಗೆ ಇಂಪಾರ್ಟೆಂಟ್ ಅಲ್ಲದೆ ಇದ್ರು, ಬಟ್ ಹೆಂಗೆ ಕರಪ್ಷನ್ ಆಗ್ತಿದೆ ಎಸ್ಪೆಷಲಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಯಾವ ತರನಾಗಿ ರಿಕ್ರೂಟ್ಮೆಂಟ್ ನಡೀತಿದೆ, ಏನೇನ್ ಸ್ಕ್ಯಾಮ್ ಇದೆ ಅಂತ ಇವ್ರು ಏನ್ ಮಾಡಿದ್ರು ಅಂದ್ರೆ ಡೀಟೇಲ್ಡ್ ವರದಿಯನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್, ನಮ್ಮ ಸ್ಟೇಟ್ ಗವರ್ಮೆಂಟ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಗೆಜೆಟ್ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು ಲಾಸ್ಟ್ ವರ್ಷ ಏನಪ್ಪಾ 2021ರಲ್ಲಿ 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇಕೆನ್ಸಿ ಫಿಲ್ ಮಾಡೋದಕ್ಕೆ. ಅದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಅದಾದ್ಮೇಲೆ ಏನಪ್ಪ ಅಂದ್ರೆ 54,000 ಜನ ಏನಪ್ಪ ಅಂದ್ರೆ ಈ ರಿಟರ್ನ್ ಎಕ್ಸಾಮಿನೇಷನ್ ಗೆ 92 ಸೆಂಟರ್ ಮೂಲಕ ಏನಂದ್ರೆ ಅಪಿಯರ್ ಆಗಿದ್ರು. ಇದಾದ್ಮೇಲೆ ನೋಡ್ರಿ, ಈ ಇರ್ರೆಗ್ಯುಲಾರಿಟೀಸ್ ಯಾವಾಗ ಫಸ್ಟ್ ಬಂತಪ್ಪ ಅಂದ್ರೆ ನೋಡ್ರಿ, ಕಲಬುರ್ಗಿಯ ವೀರೇಶ್ ಚಂದ್ರಶೇಖರ್ ಅನ್ನೋರು ಏನಪ್ಪಾ ಅಂದ್ರೆ ಕಲಬುರ್ಗಿ ಅವರು
ಏಳನೇ ರ್ಯಾಂಕ್ ಬಂದಿದ್ರು. ಬಟ್ ಅವರು ಓ ಎಂ ಆರ್ ಅನ್ನ ತೆಗೆದಾಗ ನಮ್ಗೆ ಏನಪ್ಪ ಅಂದ್ರೆ 21 ಕ್ವಶನ್ ಅನ್ನ ಮಾತ್ರ ಅಟೆಂಪ್ಟ್ ಆಗಿದ್ರು. ಬಟ್ ಅವ್ರಿಗೆ ಸೆಕೆಂಡ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಕೊಟ್ಟಿದ್ರು ಅಂದ್ರೆ 121 ಮಾರ್ಕ್ಸ್ ಅನ್ನ ಕೊಟ್ಟಿದ್ರು. ಇದ್ರಿಂದ ಏನಾಯ್ತಪ್ಪ ಅಂದ್ರೆ ಇದು ಈ ಹಗರಣ ಬೆಳಕಿಗೆ ಬಂತು. ಯಾಕಂದ್ರೆ ಅವ್ರ ಕಾರ್ಬನ್ ಕಾಪಿಲಿ ಎಷ್ಟು ಆನ್ಸರ್ ಇತ್ತು ಅಂದ್ರೆ ಕೇವಲ 21 ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡಿದ್ರೆ ಅವ್ರಿಗೆ ಸೆಕೆಂಡ್ ಪೇಪರ್ ಅಲ್ಲಿ ಎಷ್ಟು ಒಟ್ಟು ಎಷ್ಟು ಆನ್ಸರ್ ಬಂದ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂದ್ರೆ 121 ಬಂದಿತ್ತು 150. ಹೀಗಾಗಿದ್ದು ಬೆಳಕಿಗೆ ಬಂತು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸಿಐಡಿ, ಅವರು ಈ ಕೇಸ್ ಏನ್ ಮಾಡ್ತಾರಪ್ಪ ಅಂದ್ರೆ ತನಿಖೆಗೆ ತೆಗೆದುಕೋತಾರೆ. ಅದಾದ್ಮೇಲೆ ನೋಡ್ರಿ 60 ಕ್ಯಾಂಡಿಡೇಟ್ಸ್ ನ ಅರೆಸ್ಟ್ ಮಾಡ್ತಾರೆ. ಅದರೊಳಗೆ ಸ್ಥಳೀಯ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಟಾಪ್ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಪೊಲೀಸ್ ರಿಕ್ರೂಟ್ಮೆಂಟ್ ಸೆಲ್ಸ್ ಇಂದಿರುವಂತಹ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಆಮೇಲೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಮೃತ್ ಪಾಲ್ ಅನ್ನು ಕೂಡ ಈಗ ರೀಸೆಂಟ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಸೊ ನೋಡ್ರಿ ಹಾಗಾದ್ರೆ ಮಾಲ್ ಪ್ರಾಕ್ಟೀಸ್ ಯಾವ ತರ ಆಯ್ತಂದ್ರೆ, ಸೊ ನೋಡ್ರಿ ನಿಮ್ಗೆಲ್ಲ ಗೊತ್ತು ಪಿ ಎಸ್ ಐ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಎರಡು ಹಂತದಲ್ಲಿ ನಡೆಯುತ್ತೆ, ಎರಡು ಪೇಪರ್ ಅಲ್ಲಿ ನಡೆಯುತ್ತೆ. ಫಸ್ಟ್ ಒನ್ ಏನಿರುತ್ತೆ ಅಂದ್ರೆ ಎಸ್ ಎ ಟ್ರಾನ್ಸ್ಲೇಷನ್ ಮತ್ತೆ ಏನಿರುತ್ತಪ್ಪ ಅಂದ್ರೆ ಇಸ್ಸೆ ರೈಟಿಂಗ್ ಇರುತ್ತೆ. ಸೊ ಈ ಮೂರು ಕೂಡಿ ಫಸ್ಟ್ ಪೇಪರ್ ಅಲ್ಲಿ ಇರುತ್ತೆ. ಸೆಕೆಂಡ್ ಪೇಪರ್ ಏನಪ್ಪಾ ಅಂದ್ರೆ ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಅದನ್ನ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ 150 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ನೋಡ್ರಿ ಈಗ ಸೆಕೆಂಡ್ ಪೇಪರ್ ಅಲ್ಲಿ ಏನಿದೆಯಲ್ಲ ಅವರು ಸಿಐಡಿ ಆಫೀಸ್ ಅವರು ಅನ್ಕವರ್ ಮಾಡ್ತಿದ್ರು. ಯಾಕಂದ್ರೆ ಫಸ್ಟ್ ಪೇಪರ್ ಅಲ್ಲಿ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರೋದ್ರಿಂದ ಸ್ಕ್ಯಾಮ್ ಮಾಡೋದು ಕಮ್ಮಿ, ಸೆಕೆಂಡ್ ಪೇಪರ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಮೆಥಡ್ ಇರೋದ್ರಿಂದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಚೀಟಿಂಗ್ ಅನ್ನ ಮಾಡ್ಬೋದು. ಹಾಗಾಗಿ ಸೆಕೆಂಡ್ ಪೇಪರ್ ಅನ್ನ ಸಿಐಡಿ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಚೀಟಿಂಗ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಎರಡು ಹಂತದಲ್ಲಿ ಮಾಡ್ತಾರೆ, ಎರಡು ತರನಾಗಿ ಮಾಡ್ತಾರೆ. ಫಸ್ಟ್ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ಯಾಂಡಿಡೇಟ್ ಮಾಡೋದಪ್ಪ ಅಂದ್ರೆ ಯಾರು ಇನ್ವಿಜಿಲೇಟರ್ ಇರ್ತಾರಲ್ಲ ಅವರು ಸಹಾಯವನ್ನ ತಗೊಳ್ಕೊಳ್ಳೋದು. ಆಮೇಲೆ ಏನ್ ಮಾಡೋದಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಕ್ವಶನ್ಸ್ ಗೊತ್ತಿದೆಯಲ್ಲ ಅಷ್ಟನ್ನೇ ಆನ್ಸರ್ ಮಾಡೋದು. ಉಳಿದ ಕ್ವಶನ್ ಏನಪ್ಪಾ ಅಂದ್ರೆ ಓ ಎಂ ಆರ್ ಶೀಟ್ ಅಲ್ಲಿ ಅನ್ಆನ್ಸರ್ಡ್ ಆಗಿರೋದು, ಅಂದ್ರೆ ಯಾವುದೇ ತರನಾಗಿ ಉತ್ತರವನ್ನ ಹಾಕೋದಿಲ್ಲ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಒಂದ್ಸರಿ ಓ ಎಂ ಆರ್ ಶೀಟ್ ಈಗ ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಏನ್ ಮಾಡೋದಂದ್ರೆ ಇನ್ವಿಜಿಲೇಟರ್ ಕಾಂಟ್ಯಾಕ್ಟ್ ಮಾಡಿ ಆ ಓ ಎಂ ಆರ್ ಶೀಟ್ ತಗೊಂಡು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹಾಕೋದು. ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಎಷ್ಟು ಗುರುತಿರುತ್ತಲ್ಲ ಅಷ್ಟು ಆನ್ಸರ್ಸ್ ಮಾತ್ರ ಗುರುತಾಕಿದ್ರೆ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲ ಒಂದು ಫಿಲ್ ಮಾಡೋದು. ಈ ತರನಾಗಿ ಫಸ್ಟ್ ಅಲ್ಲಿ ನಡೆದ್ರೆ ಸೆಕೆಂಡ್ ಹೆಂಗ್ ನಡೆಯುತ್ತೆ ಅಂದ್ರೆ ಸೆಕೆಂಡ್ ನೋಡ್ರಿ ಬ್ಲೂಟೂತ್ ಡಿವೈಸ್ ಅನ್ನ ಯೂಸ್ ಮಾಡಿದ್ರು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಕ್ವಶನ್ ಪೇಪರ್ನ ಎಕ್ಸಾಮ್ ಹಾಲ್ ಇಂದ ಲೀಕ್ ಮಾಡಿದ್ರು. ಸೊ ಅದು ಏನಾಗಿತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಎಕ್ಸ್ಪರ್ಟ್ಸ್ ಅಂತ ಕೂತಿರ್ತಾರೆ ಹೊರಗಡೆ, ಅವ್ರು ಇವ್ರಿಗೆ ಬ್ಲೂಟೂತ್ ಮೂಲಕ ಏನಪ್ಪಾ ಅಂದ್ರೆ ಆನ್ಸರ್ಸ್ ಅನ್ನ ಕೊಡ್ತಿರ್ತಾರೆ. ಹಾಗಾದ್ರೆ ನಿಮಗೆ ಕ್ವಶನ್ ಇರ್ಬೋದು ಬ್ಲೂಟೂತ್ ಹೆಂಗೆ ಬಿಟ್ರೆ ಎಕ್ಸಾಮಿನೇಷನ್ ಒಳಗೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮೆಟಲ್ ಡಿಟೆಕ್ಟರ್ ಇದ್ದಾಗ ಅಂದ್ರೆ. ಸೊ ನೋಡ್ರಿ ಈ ಬ್ಲೂಟೂತ್ ಏನಿತ್ತಲ್ಲ ಅದು ಅತಿ ಚಿಕ್ಕದಾಗಿತ್ತು, ಜೊತೆಗೆ ಏನಪ್ಪಾ ಅಂದ್ರೆ ಸ್ಕಿನ್ ಕಲರ್ ಇರೋದ್ರಿಂದ ಇದನ್ನ ಡಿಟೆಕ್ಟ್ ಮಾಡಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ನೋಡ್ರಿ ಈ ಸಿಸ್ಟಮ್ಯಾಟಿಕ್ ಆಗಿ ನಾವು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರಿಂದ ನಮ್ಗೆ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿದೆ. ಸೊ ಇದ್ರಲ್ಲೇ ಏನಪ್ಪಾ ಅಂದ್ರೆ ಕಿಂಗ್ ಪಿನ್ಸ್ ಇದಾರೆ, ಆಮೇಲೆ ಅವ್ರ ಅಸೋಸಿಯೇಟ್ಸ್ ಇದಾರೆ, ಮಿಡಲ್ ಮ್ಯಾನ್ಸ್, ಇನ್ವಿಜಿಲೇಟರ್ಸ್, ಪೊಲೀಸ್ ಪರ್ಸನಲ್ಸ್, ಆಮೇಲೆ ರಿಕ್ರೂಟ್ಮೆಂಟ್ ಸೆಲ್ಸ್ ಆಫೀಸರ್ಸ್ ಕೂಡ ಇದಾರೆ. ಫಸ್ಟ್ ಇದ್ರ ಮಾಸ್ಟರ್ ಮೈಂಡ್ ಯಾರಪ್ಪ ಅಂದ್ರೆ ಕಲಬುರಗಿಯ ಒಬ್ಬ ಕಾಂಗ್ರೆಸ್ ಪೊಲಿಟಿಷಿಯನ್ಸ್ ಆದಂತ ರುದ್ರಗೌಡ ಪಾಟೀಲ್ ಅವ್ರು ಏನಪ್ಪಾ ಅಂದ್ರೆ ಇದ್ರ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಅವ್ರ ಬ್ರದರ್ ಆದಂತ ಮಹಾಂತೇಶ್ ಪಾಟೀಲ್ ಅವ್ರಿಗೆ ಕೂಡ ಇದರ ಮಾಸ್ಟರ್ ಮೈಂಡ್. ಅನದರ್ ಕಿಂಗ್ ಪಿನ್ ಯಾರಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ದಿವ್ಯಾ ಹಗರಿಗೆ ಅವರು ಅನದರ್ ಕಿಂಗ್ ಪಿನ್. ಇವ್ರೇನಪ್ಪ ಅಂದ್ರೆ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಯೂನಿಟಿನ ಮಹಿಳಾ ಪ್ರೆಸಿಡೆಂಟ್ ಆಗಿದ್ರು. ಅದಾದ್ಮೇಲೆ ನೋಡ್ರಿ ರಿಕ್ರೂಟ್ಮೆಂಟ್ಸ್ ಅಲ್ಲಿ ಏನು ರೋಲ್ ಇದೆ, ಇದ್ರೊಳಗೆ ಯಾವ ತರನಾಗಿ ಅವಕಾಶ ಮಾಡಿಕೊಟ್ಟಿದೆ. ಯಾಕಂದ್ರೆ ನಿಮ್ಗೆ ಹೇಳಿದೆ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ, ಇನ್ವಿಜಿಲೇಟರ್ ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ ರಿಕ್ರೂಟ್ಮೆಂಟ್ ಸೆಲ್ ಆಫೀಸರ್ಸ್ ಮತ್ತೆ ಪೊಲೀಸ್ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದೆ. ಸೊ ನೋಡ್ರಿ ಇದನ್ನ ತನಿಖೆ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಎಡಿಜೆ ಅಮೃತ್ ಪಾಲ್ ಅವರು ಏನ್ ರಿಕ್ರೂಟ್ಮೆಂಟ್ ಸೆಲ್ ಅನ್ನ ಹೆಡ್ ಮಾಡ್ತಾರಲ್ಲ ಅಂದ್ರೆ ಡಿವಿಜನ್ ಏನ ಮುಖ್ಯಸ್ಥರು ಇರ್ತಾರಲ್ಲ ಅವ್ರ ಕಡೆ ಏನಪ್ಪಾ ಅಂದ್ರೆ ಈ ಸ್ಟ್ರಾಂಗ್ ರೂಮ್ ಇಂದು ಕೀಸ್ ಇರುತ್ತೆ. ಆ ಕೀಸ್ ಏನಪ್ಪಾ ಅಂದ್ರೆ ಆ ಸ್ಟ್ರಾಂಗ್ ರೂಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಓ ಎಂ ಆರ್ ಶೀಟ್ ಇಟ್ಟಿರ್ತಾರೆ. ಆ ಕೀ ಯಾರ ಕಡೆ ಇರುತ್ತೆ ಅಂದ್ರೆ ಅಮೃತ್ ಪಾಲ್ ಅವ್ರ ಕಡೆ ಇರುತ್ತೆ. ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆದಂತ ಶಾಂತಾ ಕುಮಾರ್ ಅವ್ರಿಗೆ ಕೊಡ್ತಾರೆ. ಈ ಶಾಂತಾ ಕುಮಾರ್ ಅವ್ರನ್ನ ಏನಪ್ಪಾ ಅಂದ್ರೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಆದಂತ ಹರ್ಷ ಅವರು ಮತ್ತೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆದಂತ ಶ್ರೀಧರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಪ್ ಮಾಡ್ತಾರೆ, ಅಂದ್ರೆ ಅವ್ರನ್ನ ಸ್ಕ್ಯಾಮ್ ಒಳಗೆ ತಗೊಂಡ್ ಬರ್ತಾರೆ. ಸೊ ಇಬ್ರು ಕೂಡ ಏನಪ್ಪಾ ಅಂದ್ರೆ ಇವರು ಮೂರು ಜನ ಕೂಡಿ ಸಿಸಿಟಿವಿ ಕ್ಯಾಮ್ರಾನ ಆಫ್ ಮಾಡಿ ಏನ್ ಓ ಎಂ ಆರ್ ಶೀಟ್ ಖಾಲಿ ಇದ್ವಲ್ಲ ಅವನ ಫಿಲ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಸಿಐಡಿ ಏನ್ ಮಾಡ್ತಾರೆ ಅಂದ್ರೆ ಈ ಶಾಂತಾ ಕುಮಾರ್ ಮತ್ತೆ ಅವ್ರ ಜೂನಿಯರ್ ಅಸೋಸಿಯೇಟ್ ಇದಾರಲ್ಲ ಅವ್ರನ್ನು ಕೂಡ ಮತ್ತೆ ಎಡಿಜಿಪಿ ಅಮೃತ್ ಪೌಲ್ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಇನಿಷಿಯಲಿ ಅಮೃತ್ ಪೌಲ್ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಗೆ ಹಾಕ್ತಾರೆ, ಲೇಟರ್ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಮಾಲ್ ಪ್ರಾಕ್ಟೀಸ್ ಮಾಡಕ್ ಕಾರಣ ಏನು? ಯಾಕಂದ್ರೆ ಪಿ ಎಸ್ ಐ ಎಕ್ಸಾಮಿನೇಷನ್ ಅಲ್ಲಿ ಈಗ ಆಯ್ಕೆ ಅಂತಂದ್ರೆ, ಸೊ ನೋಡ್ರಿ ನಮ್ಮಲ್ಲಿ ಗೊತ್ತಿದೆ ಪಿ ಎಸ್ ಐ ಎಕ್ಸಾಮಿನೇಷನ್ಗೆ ಎಷ್ಟು ಮಾನ್ಯತೆ ಕೊಡ್ತಾರೆ ಗವರ್ಮೆಂಟ್ ಅಲ್ಲಿ, ಜೊತೆಗೆ ಜನರಲ್ಲಿ ಎಷ್ಟು ಮಾನ್ಯತೆ ಇರುತ್ತಂತೆ.
ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಹುದ್ದೆ ಪಡಿಬೇಕು, ಯಾಕಂದ್ರೆ ಸೊಸೈಟಿಯಲ್ಲಿ ಇರಬೇಕು ಅಂತ ಬೆಲೆಗೋಸ್ಕರ ಈ ಹುದ್ದೆನ ಪಡಿಬೇಕು ಅಂತೇಳಿ ಎಲ್ಲರೂ ಕಷ್ಟಪಡ್ತಿರ್ತಾರೆ. ಆಮೇಲೆ ಇದೇನಪ್ಪ ಅಂದ್ರೆ ಒಂದು ಸೆಕ್ಯೂರ್ ಜಾಬ್ ಮತ್ತೆ ಪ್ರಮೋಷನ್ ಇದೆ. ಈ ವರ್ಷ ಇದಕ್ಕೆ 1.25 ಲ್ಯಾಕ್ ಅಂದ್ರೆ 129,000 ಜನ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಿರ್ತಾರೆ. ಅದರಲ್ಲಿ ಫಿಸಿಕಲ್ ಮತ್ತೆಲ್ಲ ಅಪ್ಲೈ ಮಾಡಿ ಎಷ್ಟು ವೇಕೆನ್ಸಿನ ಫುಲ್ಫೈ ಮಾಡ್ಕೋತಾರೆ ಅಂದ್ರೆ ಕೇವಲ 545 ವೇಕೆನ್ಸಿನ ಫುಲ್ಫಿಲ್ ಮಾಡ್ತಾರೆ. ಸೊ ನೋಡ್ರಿ, ಸೋರ್ಸ್ ಪ್ರಕಾರ ಏನಪ್ಪಾ ಅಂದ್ರೆ 30 ಆಸ್ಪಿರೆಂಟ್ಸ್ ಅಂದ್ರೆ 30 ಜನ ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂದ್ರೆ 30 ಲಕ್ಷದಿಂದ 1 ಕೋಟಿವರೆಗೂ ಏನ್ ಮಾಡಿದಾರೆ ಅಂದ್ರೆ OMR ಶೀಟ್ ಫಿಲ್ ಮಾಡಕ್ಕೆ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಇದ್ರಲ್ಲಿ ಕೆಲವೊಬ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರ ಆಸ್ತಿನ ಮಾರಿದ್ರೆ, ಇನ್ ಕೆಲವೊಬ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ವ್ಯಾಲ್ಯೂಬಲ್ಸ್ ಏನೇನಿದೆಯಲ್ಲ ಎಲ್ಲಾನು ಒತ್ತೆ ಇಟ್ಟು ಈ ಬ್ರೈಬ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೇನ್ ರೊಕ್ಕ ಕೊಡ್ಬೇಕಲ್ಲ ಅದನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಈ ಸ್ಕ್ಯಾಮ್ ಅಗೇನ್ ಏನ್ ಹೇಳುತ್ತಪ್ಪ ಅಂದ್ರೆ ಯಾವ ತರನಾಗಿ ಕರಪ್ಷನ್ ಇದೆ ಎಸ್ಪೆಷಲಿ ಪೊಲೀಸ್ ಫೋರ್ಸ್ ಅಲ್ಲಿ ಅಂತ ಹೇಳುತ್ತೆ. ಸ್ಪೆಷಲಿ ಏನಪ್ಪ ಅಂದ್ರೆ ಹೈಯರ್ ಲೆವೆಲ್ ಪೊಲೀಸ್ ಫೋರ್ಸ್ ಅಲ್ಲಿ ಯಾವ ತರನಾಗಿ ಸ್ಕ್ಯಾಮ್ ಇದೆ ಅಂತ ಹೇಳುತ್ತೆ. ಹಾಗಾದ್ರೆ ಗವರ್ಮೆಂಟ್ ಯಾವ ತರ ರಿಯಾಕ್ಟ್ ಮಾಡ್ತು ಸ್ಟೇಟ್ ಗವರ್ಮೆಂಟ್ ಅಂದ್ರೆ? ಸೊ ನೋಡ್ರಿ, April 30, 2022ಕ್ಕೆ ಏನ್ ಮಾಡ್ತಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಈ ರಿಕ್ರೂಟ್ಮೆಂಟ್ ಅನ್ನೇ ಕ್ಯಾನ್ಸಲ್ ಮಾಡ್ಬಿಡ್ತು. ಎಂಟೈರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ ಕ್ಯಾನ್ಸಲ್ ಮಾಡಿ 545 ಪೋಸ್ಟ್ ಗೆ ಮತ್ತೆ ಏನಪ್ಪಾ ಅಂದ್ರೆ ರೀ ಎಕ್ಸಾಮಿನೇಷನ್ ಕರೆದ್ರು. ಇದ್ರಿಂದ ಏನಾಯ್ತಪ್ಪ ಅಂದ್ರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ರಲ್ಲ ಒಂದಿಷ್ಟು ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂದ್ರೆ ನಿಮ್ಗೆ ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅಂತ ಮಾತ್ರ ಅಭ್ಯರ್ಥಿಗಳನ್ನ ಏನ್ ಮಾಡ್ರಿಪ್ಪ ಅಂದ್ರೆ ಜೈಲಿ ಕಳಿಸಿ, ಅವ್ರನ್ನ ಮಾತ್ರ ಅನರ್ನ್ ಮಾಡ್ರಿ, ಮತ್ತೆ ನಮ್ಗೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಬಿಡ್ರಿ ಅಂತ ಆಲ್ ಓವರ್ ಕರ್ನಾಟಕ ಸ್ಟ್ರೈಕ್ ಮಾಡಿದ್ರು. ಬಟ್ ಏನಪ್ಪ ಅಂದ್ರೆ ಈ ಸ್ಟ್ರೈಕ್ ಮಾಡಿದಾಗ ಕೂಡ ಏನಂದ್ರೆ ಸರ್ಕಾರದವರು ಅದಕ್ಕೆ ಯಾವುದೇ ತರ ಅಂತ ತಲೆನೂ ಕಡಿಸ್ಕೊಳ್ಳ. ಜೊತೆಗೆ ಏನಂದ್ರೆ ಈ ಸ್ಟ್ರೈಕ್ ಮಾಡಕ್ ಮುಖ್ಯ ಕಾರಣ ಏನಂದ್ರೆ ಎಲ್ಲ ಅಭ್ಯರ್ಥಿಗಳಿದಾರಲ್ಲ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೆ ಏನಪ್ಪ ಅಂದ್ರೆ 30 ಇಯರ್ಸ್ ಸಮೀಪಿತ್ತು. ಹೀಗಾಗಿ ಮತ್ತೆ ರೀ ಎಕ್ಸಾಮಿನೇಷನ್ ಬರೋಕೆ ಅವ್ರಿಗೆ ಅವಕಾಶ ಇಲ್ಲ, ಯಾಕಂದ್ರೆ PSI ಎಕ್ಸಾಮ್ಗೆ ಏಜ್ ಲಿಮಿಟ್ ಇರೋದಷ್ಟಪ್ಪ ಅಂದ್ರೆ ಕೇವಲ 30 ವರ್ಷ ಮಾತ್ರ. ಹಾಗಾದ್ರೆ ಸ್ಕ್ಯಾಮ್ ಯಾವ ತರ ಎಫೆಕ್ಟ್ ಆಗುತ್ತೆ ರಿಕ್ರೂಟ್ಮೆಂಟ್ ಅಂದ್ರೆ ನೋಡ್ರಿ, ಕರ್ನಾಟಕದ ಪೊಲೀಸ್ ಫೋರ್ಸ್ ಇರೋದಷ್ಟಪ್ಪ ಅಂದ್ರೆ 90,000 ಜನ. ಕರ್ನಾಟಕ ಸ್ಟೇಟ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ 30% ವೇಕೆನ್ಸೀಸ್ ಇದೆ. ಅಂದ್ರೆ 90,000ಕ್ಕೆ ನೀವು 30% ಮಾಡಿದ್ರೆ ಟೋಟಲ್ ಎಷ್ಟು ವೇಕೆನ್ಸಿ ಬರುತ್ತಪ್ಪ ಅಂದ್ರೆ 27,000 ವೇಕೆನ್ಸೀಸ್ ಬರುತ್ತೆ. ಸೊ ಇಷ್ಟು ವೇಕೆನ್ಸೀಸ್ ನ ಫುಲ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸರ್ಕಾರ 2016ರಿಂದ ರಿಕ್ರೂಟ್ಮೆಂಟ್ ನ ಕರೀತಾ ಇದಾರೆ. ಸೊ PSI ರಿಕ್ರೂಟ್ಮೆಂಟ್ ನ ಕರೆದು ಇದನ್ನ ಫುಲ್ಫಿಲ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಕರ್ನಾಟಕದಲ್ಲಿ ಈಗ ಎಷ್ಟು ವೇಕೆನ್ಸೀಸ್ ಇದೆ ಅಪ್ಪ ಅಂದ್ರೆ ಆಲ್ಮೋಸ್ಟ್ 20,000+ ವೇಕೆನ್ಸೀಸ್ ಇದೆ ಅಂತ ಹೇಳ್ಬೋದು. ಸೊ ಇದೇನಪ್ಪ ಅಂದ್ರೆ PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಯಾವ ತರ ಆಯ್ತು ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ಏನ್ ಹೇಳ್ತಿದ್ರು ಅಂದ್ರೆ, ವೈ ಕೇರಳ ಇಸ್ ಪ್ರೊಟೆಸ್ಟಿಂಗ್ ಸುಪ್ರೀಂ ಕೋರ್ಟ್ ಎಕೋ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್. ಯಾಕೆ ಕೇರಳದವರು ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ? ಏನ್ ಸುಪ್ರೀಂ ಕೋರ್ಟ್ ಎಕೋ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್ ಬಿಟ್ಟಿದ್ದಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಏನ್ ನೋಟಿಫಿಕೇಶನ್ ಇದೆ ಕಾಂಟ್ರವರ್ಷಿಯಲ್, ಏನ್ ಸ್ಟೇಟ್ ಅಲ್ಲಿ ಕಾಂಟ್ರವರ್ಸಿ ಆಗಿದೆ, ಜೊತೆಗೆ ಈ ಡ್ರಾಫ್ಟ್ ನೋಟಿಫಿಕೇಶನ್ ಅರ್ಲಿಯರ್ ಎಕೋ ಸೆನ್ಸಿಟಿವ್ ಝೋನ್ ಏನಿತ್ತು, ಇದು ಸ್ಟೇಟ್ ಪೀಪಲ್ ಗೆ ಅಂದ್ರೆ ಆ ರಾಜ್ಯದ ಜನರಿಗೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅದನ್ನ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನೋಡ್ರಿ, ಫಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, July 7 ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್ ಸಾರಿ ಕೇರಳ ಸ್ಟೇಟ್ ಅಸೆಂಬ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ತದ್ ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ ಏನಪ್ಪ ಅಂದ್ರೆ ಒಂದು ಡ್ರಾಫ್ಟ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಈ ಹ್ಯೂಮನ್ ಹ್ಯಾಬಿಟೇಷನ್ಸ್ ಏನಿದೆ ಮತ್ತೆ ಫಾರ್ಮ್ ಲ್ಯಾಂಡ್ಸ್ ಏನಿದೆ, ಪಬ್ಲಿಕ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಎಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ಸ್ ಇಂದ ಹೊರಗಡೆ ಇಡಬೇಕು. ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಒಳಗೆ ಇವು ಬಂದ್ರು ಕೂಡ ಅವಕ್ಕೆ ಯಾವುದೇ ತರನ ಅಂತ ತೊಂದರೆ ಕೊಡಬಾರ್ದು ಅಂತ ಅವರು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಸೊ ಈ ರೆಸೊಲ್ಯೂಷನ್ ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಇದೆಯಲ್ಲ ಅದ್ರ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅಸೆಂಬ್ಲಿ ಮತ್ತೆ ಏನ್ ಮಾಡುತ್ತೆ ನೋಡ್ರಿ, ಸೆಂಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡುತ್ತೆ ಈ ಝೋನ್ಸ್ ಅನ್ನ ನೋಟಿಫೈ ಮಾಡಿ ಸ್ಟೇಟ್ ಗವರ್ಮೆಂಟ್ ಪ್ರಪೋಸಲ್ ಅನ್ನ ನೀವು ಕನ್ಸಿಡರ್ ಮಾಡ್ರಿ, ಏನ್ 10% ಪ್ರೊಟೆಕ್ಟೆಡ್ ಏರಿಯಾ ಇದೆಯಲ್ಲ ಸ್ಟೇಟ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ECZ ನೋಟಿಫಿಕೇಶನ್ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್ ಇದೆಯಲ್ಲ, ಅದ್ಯಾಕೆ ಕೇರಳದಲ್ಲಿ ಕಾಂಟ್ರವರ್ಸಿ ಆಗಿದೆ ಅಂತ ನೋಡೋದಾದ್ರೆ ನೋಡ್ರಿ, June 3 ಸುಪ್ರೀಂ ಕೋರ್ಟ್ ನ 3 ಜಡ್ಜ್ ಆದಂತ ಜಸ್ಟಿಸ್ ಎಲ್ ನಾಗೇಶ್ವರ ರಾವ್, GS BR ಗವಾಯಿ, ಅನಿರುದ್ಧ್ ಬೋಸಾಯ್ ಇವ್ರ 3 ಜನ ಕೂಡ ಏನಪ್ಪ ಅಂದ್ರೆ ಒಂದು ಮ್ಯಾಂಡೇಟರಿ ರೂಲ್ಸ್ ತರ್ತಾರೆ. ಏನ್ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ಸ್ ಇದಾವಲ್ಲ ಅದ್ರ ಸುತ್ತಲೇ ಏನಪ್ಪಾ ಅಂದ್ರೆ ಮಿನಿಮಮ್ 1 ಕಿಲೋಮೀಟರ್ ನೀವೇನ್ ಮಾಡ್ಬೇಕಂದ್ರೆ ಡಿಮಾರ್ಕೇಟೆಡ್ ಬೌಂಡ್ರಿ ಮಾಡ್ಬೇಕು. ಅಂದ್ರೆ ಈಗ ಒಂದು ಎಕೋ ಸೆನ್ಸಿಟಿವ್ ಝೋನ್ ಇದೆ ಅಂತ ಕೊರಿ, ಇದ್ರ ಸುತ್ತಲೂ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಪೂರ್ತಿ ಏನಪ್ಪಾ ಅಂದ್ರೆ ಈ ಸುತ್ತಲೂ ಏನಪ್ಪಾ ಅಂದ್ರೆ ನೀವು ಬೌಂಡ್ರಿನ ಡಿಮಾರ್ಕ್ ಮಾಡ್ಬೇಕು, ಅಂದ್ರೆ ಬೌಂಡ್ರಿನ ಗುರುತಿಸಬೇಕು. ಇದರಿಂದ ಯಾರು ಒಳಗ್ ಬರಂಗಿಲ್ಲ ಆ ತರದಾದಂತ ಬೌಂಡ್ರಿನ ಗುರುತಿಸಬೇಕು. ಅಂದ್ರೆ ಪ್ರತಿಯೊಂದು ಕಡೆಯಿಂದ ಏನಪ್ಪಾ ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಸುತ್ತಲೂ 1 ಕಿಲೋಮೀಟರ್ ಬೌಂಡ್ರಿನ ನೀವು ಮಾರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ಪೆಷಲಿ ಯಾವ್ಯಾವ್ದಪ್ಪ ಅಂದ್ರೆ ಎವ್ರಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂದ್ರೆ ಯಾವ್ಯಾವೆಲ್ಲ ಸಂರಕ್ಷಿತ ಕಾಡುಗಳಿರುತ್ತಲ್ಲ ಅಲ್ಲಿ
ಅದರಲ್ಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್ ಮತ್ತೆ ಹಾರ್ನೆಸ್ ನೆಟ್ಸ್ ಏನಿದೆ ಕೇರಳದಲ್ಲಿ ಅದನ್ನ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ತರನಾಗಿ ನೋಡ್ರಿ ರೆಗ್ಯುಲೇಟರಿ ಮೆಕಾನಿಸಮ್ ನ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ತರನಾಗಿ ನೀವು ಲ್ಯಾಂಡ್ ಯೂಸ್ ಮಾಡ್ತಿದ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಇನ್ಯೂನ್ ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಒಂದು ನೋಟಿಫಿಕೇಶನ್ ಅನ್ನ ಬಿಡ್ತಾರೆ. ಅದರೊಳಗೆ ಯಾವ್ದು ಡ್ರಾಫ್ಟ್ ಎಕೋ ಸೆನ್ಸಿಟಿವ್ ಝೋನ್ ಇದೆ ಅಂತ ತೋರಿಸ್ತಾರೆ. ಇದರಲ್ಲಿ ನೋಡ್ರಿ ಕೇರಳದಲ್ಲಿ ಇರುವಂತ 23ರಲ್ಲಿ 20 ಪ್ರೊಟೆಕ್ಟೆಡ್ ಏರಿಯಾಸ್ ಇದ್ರಲ್ಲಿ ಬರುತ್ತೆ. ಕೇರಳದಲ್ಲಿ ಏನ್ 23 ಪ್ರೊಟೆಕ್ಟೆಡ್ ಏರಿಯಾಸ್ ಇದ್ರಲ್ಲಿ ಅದ್ರಲ್ಲಿ 20 ಪ್ರೊಟೆಕ್ಟೆಡ್ ಏರಿಯಾಸ್ ಇಲ್ಲಿ ಬರುತ್ತೆ. ಇದಾದ್ಮೇಲೆ ಒಂದು ಫೈನಲ್ ನೋಟಿಫಿಕೇಶನ್ ಕೊಡ್ತಾರೆ ಯಾವ್ದ್ರ ಮೇಲೆ ಅಂದ್ರೆ ಮತಿ ಕೇತನ್ ಸೋಲಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಡಿಸೆಂಬರ್ 2020ರಲ್ಲಿ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಬಟ್ ಡ್ರಾಫ್ಟ್ ನೋಟಿಫಿಕೇಶನ್ ಆಫ್ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಇದೆಲ್ಲ ಅದನ್ನು ತೆಗಿತಾರೆ ಮತ್ತೆ ಪೆರಿಯಾರ್ ಟೈಗರ್ ರೀಸನ್ಸ್ ನೀನು ಪಬ್ಲಿಷ್ ಮಾಡ್ಬೇಕಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಸ್ಟೇಟ್ ಇದೆಲ್ಲ ಇನ್ನು ಕೂಡ ಏನಪ್ಪಾ ಅಂದ್ರೆ ಈ ಎಕೋ ಸೆನ್ಸಿಟಿವ್ ಝೋನ್ ಮೇಲೆ ಡ್ರಾಫ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕು. ಎಸ್ಪೆಷಲಿ ಯಾವ್ದ್ರ ಮೇಲಪ್ಪ ಅಂದ್ರೆ ಕರೀಂಪುಜ ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ಮತ್ತೆ ಹೊಸದಾಗಿ ಇದೇನಾಗಿದೆ ಅಂದ್ರೆ ಇನ್ಕ್ಲೂಡ್ ಆಗಿದೆ. ಇದೆಲ್ಲಿದೆ ಅಂದ್ರೆ ಮಲಪುರಂ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಅಪೆಕ್ಸ್ ಕೋರ್ಟ್ ಆರ್ಡರ್ ಇದೆ ಅಥವಾ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ ಅದ ಯಾಕೆ ಸ್ಟೇಟ್ ಅನ್ನ ಈ ಪರಿನಾಗಿ ಇಂಪ್ಯಾಕ್ಟ್ ಮಾಡ್ತಿದೆ ಅಂದ್ರೆ, ಸೊ ನೋಡ್ರಿ ಯಾವ ತರನಾಗಿ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ ಕೇರಳದಲ್ಲಿ ಏನಿದೆಯಲ್ಲ ಅದರಲ್ಲಿ 30% ಲ್ಯಾಂಡ್ ಏನಿದೆಯಪ್ಪ ಅಂದ್ರೆ ಫಾರೆಸ್ಟ್ ಲ್ಯಾಂಡ್ ಇದೆ. ಅಂದ್ರೆ ಕೇರಳದ ಒಟ್ಟು ಏರಿಯಾದಲ್ಲಿ 30% ಏನಪ್ಪ ಅಂದ್ರೆ ಫಾರೆಸ್ಟ್ ಗೆ ಹೋಯ್ತು. ಇನ್ನು ಉಳಿದಂಗೆ ವೆಸ್ಟರ್ನ್ ಗಾಟ್ಸ್ ಇದಾವಲ್ಲ ಅವೇನಾಗ್ತಾವ ಅಂದ್ರೆ ಕೇರಳದ 48% ಲ್ಯಾಂಡ್ ಅನ್ನ ಆಕ್ಯುಪೈ ಮಾಡ್ಕೊತಿದ್ದಾವೆ. ಅಂದ್ರೆ ಇನ್ನು ಉಳಿದಿದ್ದೇನಪ್ಪ ಅಂದ್ರೆ 52% ಮಾತ್ರ ಉಳಿತು ಅಂತ ಹೇಳ್ದಂಗಾಯ್ತು. ಇದಾದ್ಮೇಲೆ ನೋಡ್ರಿ ಅಲ್ಲಿ ಏನೇನಿದೆ ಅಂದ್ರೆ ಕೆನಲ್ಸ್ ಇದೆ, ವೆಟ್ಲ್ಯಾಂಡ್ಸ್ ಇದಾವೆ. ಇವೇನಪ್ಪ ಅಂದ್ರೆ 590 ಕಿಲೋಮೀಟರ್ ಏನ್ ಲಾಂಗ್ ಕೋಸ್ಟ್ ಲೈನ್ ಇದೆಯಲ್ಲ ಅದ್ರ ಸುತ್ತಲೂ ಇರೋದ್ರಿಂದ ಈ ಜನರಿಗೆ ಬದುಕುವಂತ ಜಾಗ ಬಹಳ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಇವನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಕನ್ಸರ್ವೇಶನ್ ಮತ್ತೆ ಪ್ರೊಟೆಕ್ಷನ್ ಲೆಜಿಸ್ಲೇಷನ್ ಮೂಲಕ ಕಾಪಾಡ್ಕೊತಾರೆ. ಇದರಿಂದ ಏನಪ್ಪಾ ಅಂದ್ರೆ ಕೇರಳದ ಪಾಪ್ಯುಲೇಷನ್ ಕೇರಳದ ಜನರಿಗೆ ಬದುಕಕ್ಕೆ ತುಂಬಾ ಕಮ್ಮಿ ಸ್ಥಳಾವಕಾಶ ಸಿಗುತ್ತೆ. ಸೊ ನೋಡ್ರಿ ಕೇರಳದಲ್ಲಿ ಒಟ್ಟು ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ 3.5 ಕ್ರೋರ್ ಜನಸಂಖ್ಯೆ ಇದೆ. ಇವರಿಗೆ ಏನಪ್ಪಾ ಅಂದ್ರೆ ಬಹಳ ಕಮ್ಮಿ ಜಾಗ ಸಿಗುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಂಗೆ ಕೇರಳದಲ್ಲಿ 30% ಲ್ಯಾಂಡ್ ಏನಪ್ಪಾ ಅಂದ್ರೆ ಕಾಡಿಗೆ ಹೋಗಿದ್ರೆ, ಇನ್ನು 48% ಕಾಡಲ್ಲಿ ಜಾಗದಲ್ಲಿ ಏನಿದಪ್ಪ ಅಂದ್ರೆ ವೆಸ್ಟರ್ನ್ ಗಾಟ್ಸ್ ಇದೆ. ಇನ್ನು ಉಳಿದಂತ 52% ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದ್ ಕಡೆ ಕೋಸ್ಟ್ ಲೈನ್ ಇದೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಲೇಕ್ಸ್ ಇದೆ, ಆಮೇಲೆ ಕೆನಲ್ಸ್ ಇದಾವೆ, ವೆಟ್ಲ್ಯಾಂಡ್ಸ್ ಇದಾವೆ. ಇದರಿಂದ ಏನಪ್ಪಾ ಅಂದ್ರೆ ಮತ್ತೊಂದಿಷ್ಟು ಲ್ಯಾಂಡ್ ಹೋಗುತ್ತೆ. ಇದರಿಂದ ಕೇರಳದ ಜನರಿಗೆ ಏನಪ್ಪಾ ಅಂದ್ರೆ ಅವರು ವಾಸೋದಕ್ಕೆ ಉಳಿಯುವಂತ ಸ್ಥಳಗಳು ತುಂಬಾ ಕಮ್ಮಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎವರೇಜ್ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿದೆ ಅಪ್ಪ ಅಂದ್ರೆ 900% ಪರ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಅದೇ ನಾವು ಇಂಡಿಯಾದ ನೋಡೋದಾದ್ರೆ 382% ಪರ್ ಸ್ಕ್ವೇರ್ ಕಿಲೋಮೀಟರ್ ಇದ್ರೆ ಕೇರಳದಲ್ಲಿ ಎಷ್ಟು ಜನ ಬದುಕ್ತಾರಪ್ಪ ಅಂದ್ರೆ ಒಂದ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 900 ಜನ ಬದುಕ್ತಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬದುಕ್ತಾರಪ್ಪ ಅಂದ್ರೆ 319. ಈ ಡಾಟಾ ನಾನು ಏನ್ ಕೊಡ್ತಿದ್ದೀನಲ್ಲ ಇದೇನಪ್ಪ ಅಂದ್ರೆ 2011ರ ಜನಸಂಖ್ಯಾ ವರದಿ ಪ್ರಕಾರ ಅಥವಾ ಸೆನ್ಸಸ್ ಪ್ರಕಾರ ಅಂತ ಹೇಳ್ತಿದ್ದೀವಿ. ಸೊ ಹಾಗಾಗಿ ಅಲ್ಲೇನಪ್ಪ ಅಂದ್ರೆ ಜನರಿಗೆ ಬದುಕಕ್ಕೆ ಯಾವುದೇ ತರನಾದಂತಹ ಸ್ಥಳ ಸಿಕ್ತಿಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನೋಡ್ರಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ನಿಮ್ಗೆ 900 ಜನ ಇದಾರೆ. ನಮ್ಮ ದೇಶದ ಎವರೇಜ್ 380 ಇರ್ಬೇಕಾದ್ರೆ ಇವರು ಅದಕ್ಕಿಂತ ತುಂಬಾ ಜಾಸ್ತಿ, 100 ಪಟ್ಟು ಜಾಸ್ತಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಜನರಿಗೆ ಬದುಕಕ್ಕೆ ಅಥವಾ ಅವ್ರಿಗೆ ಸ್ಥಳಾವಕಾಶ ಬೇಕಲ್ಲ ಮನೆ ಕಟ್ಕೊಳಕ್ಕೆ ಮತ್ತೆ ಸ್ಕೂಲಿಗೆ, ಅದಕ್ಕೆಲ್ಲ ಸ್ಥಳಾವಕಾಶ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ನೋಟಿಫಿಕೇಶನ್ ಇದೇನು ಇಶ್ಯೂ ಮಾಡಿದ್ರಲ್ಲ, ಇದನ್ನು ಏನಾಗುತ್ತೆ ಅಂದ್ರೆ ನಮ್ಮ ಗ್ರೌಂಡ್ ಸಿಚುವೇಶನ್ ಇನ್ನು ವರ್ಸ್ ಮಾಡುತ್ತೆ. ಯಾಕಂದ್ರೆ ಆಲ್ರೆಡಿ ನಮ್ಮಲ್ಲಿ ಜಾಗ ಕಮ್ಮಿ ಇದೆ, ಇದರಿಂದ ಇನ್ನೊಂದಿಷ್ಟು ಜಾಗ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಅದ್ರ ಸುತ್ತಲೂ ಪ್ರೊಟೆಕ್ಟೆಡ್ ಏರಿಯಾ ಸುತ್ತಲೂ ಇರುವಂತ ಲಕ್ಷಗಂಟ್ಲೆ ಮಂದಿ ಅಥವಾ ಮಿಲಿಯನ್ ಗಂಟ್ಲೆ ಮಂದಿಗೆ ಸ್ಥಳಾವಕಾಶ ಇಲ್ಲದಂಗ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಸ್ಟೇಟ್ ಮೊದಲಿನ ಡ್ರಾಫ್ಟ್ ಈ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್ ಯಾವ ತರ ತಗೊಂತಂದ್ರೆ ನೋಡ್ರಿ, ಫಸ್ಟ್ ನೋಟಿಫಿಕೇಶನ್ ಪ್ರಿಪೇರ್ ಮಾಡ್ಬೇಕಾರೆ ಅದ್ರಲ್ಲಿ ಯಾವ್ಯಾವ್ದು ಇಟ್ಕೊಂಡಿದ್ರಪ್ಪ ಅಂದ್ರೆ ಮಲಬಾರ್, ಇಡುಕ್ಕಿ, ಅರಲಾಂ, ಕೊಟ್ಟಿಯಾರ್, ವಯನಾಡ್ ವೈಲ್ಡ್ ಲೈಫ್ ಸೆಂಚುರಿನ ಇಟ್ಕೊಂಡಿದ್ರು. ಸ್ಟೇಟ್ ಗವರ್ಮೆಂಟ್ ಮತ್ತೆ ಏನಪ್ಪ ಅಂದ್ರೆ ಕೇರ್ ತಗೋತಿ, ಯಾವ್ದ್ರ ಬಗ್ಗೆ ಕೇರ್ ತಗೊಂತಂದ್ರೆ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಮತ್ತೆ ಗವರ್ಮೆಂಟ್ ಮತ್ತೆ ಕ್ವಾಸಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಕೇರ್ ತಗೊಂಡು ಈ ನೋಟಿಫಿಕೇಶನ್ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರು. ಇದಾದ್ಮೇಲೆ ನೋಡ್ರಿ ಈಗೇನಾಗಿದೆ, ಯಾಕೆ ಇಷ್ಟು ರಿಯಾಕ್ಷನ್ ಬರ್ತಿದೆ ಅಂದ್ರೆ, ಸೊ ನೋಡ್ರಿ ಈ ಅಪೆಕ್ಸ್ ಕೋರ್ಟ್ ಆರ್ಡರ್ ಬಂದಿದೆಯಲ್ಲ, ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇದಕ್ಕಿಂತ ಒಂದು ದಶಕಗಳ ಹಿಂದೆ ಒಂದು ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ ಹೆಸರು ಏನಪ್ಪ ಅಂದ್ರೆ ವೆಸ್ಟರ್ನ್ ಘಾಟ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ರಿಪೋರ್ಟ್, ವೆಸ್ಟರ್ನ್ ಘಾಟ್ ಎಕಾಲಜಿ ಎಕ್ಸ್ಪರ್ಟ್ ರಿಪೋರ್ಟ್ ಅಂತ. ಇದನ್ನ ಹೆಡ್ ಮಾಡಿದವ್ರು ಯಾರಪ್ಪ ಅಂದ್ರೆ ಮಹಾದೇವಪ್ಪ ಗಡ್ಗಿಲ್ ಅಂತ. ಸೊ ನೋಡ್ರಿ ಈ ಕಮಿಟಿ ಹೆಡ್ ಯಾರಿದ್ರು ಅಂದ್ರೆ ಮಹಾದೇವಪ್ಪ ಗಡ್ಗಿಲ್ ಅಂತ ಇದ್ರು. ಅವಾಗ ಇವ್ರೇನ್ ರೆಕಮೆಂಡೇಶನ್ ಮಾಡಿದ್ರಲ್ಲ, ಆ ರೆಕಮೆಂಡೇಶನ್ ಮೇಲೆ ಏನಪ್ಪ ಅಂದ್ರೆ ಸ್ಟೇಟ್ ಅಂದ್ರೆ ರಾಜ್ಯದ ತುಂಬಾ ಕೆಲವೊಂದಿಷ್ಟು
ಗಲಾಟೆಗಳು ಕೂಡ ನಡೆದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹಾಗೆ ಗಲಾಟೆಗಳು ನಡೆದಿದೆ ಅಂದ್ಮೇಲೆ ಈಗ ಎಷ್ಟು ಗಲಾಟೆಗಳು ನಡೀಬಾರದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಗಡ್ಗಿಲ್ ಕಮಿಟಿಯಲ್ಲಿ ಏನೇನ್ ರೆಕಮೆಂಡೇಶನ್ಸ್ ಮಾಡಿದ್ರು ಅಂದ್ರೆ, ಸೊ ನೋಡ್ರಿ ಗಡ್ಗಿಲ್ ಕಮಿಟಿ ಏನ್ ಕನ್ಸಿಡರ್ ಮಾಡಿತ್ತಂದ್ರೆ ಎಂಟೈರ್ ವೆಸ್ಟರ್ನ್ ಘಾಟ್ ಇದೆಯಲ್ಲ ಇದನ್ನೇನಂತ ಘೋಷಣೆ ಮಾಡ್ಬೇಕಪ್ಪ ಅಂದ್ರೆ ಎಕೋ ಸೆನ್ಸಿಟಿವ್ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡ್ಬೇಕು. ಆಮೇಲೆ ಈ ಝೋನ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೂರು ಹಂತವಾಗಿ ವಿಂಗಡಿಸಬೇಕು. ಏನಪ್ಪಾ ಅಂದ್ರೆ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ 1, ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 2, ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 3 ಅಂತ ಮಾಡ್ಬೇಕು. ಈ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 1 ಇದೆಯಲ್ಲ, ಇಲ್ಲಿ ಯಾವುದೇ ತರನ ಅಂತ ಆಕ್ಟಿವಿಟೀಸ್ ನಡೀಬಾರ್ದು. ಹೈಲಿ ಅಂದ್ರೆ ಯಾವುದೇ ಆಕ್ಟಿವಿಟೀಸ್ ನಡೀಬಾರ್ದು, ಡೆವಲಪ್ಮೆಂಟ್ ಆಗಿರ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಆಗಲಿ ಯಾವ್ದು ನಡೀಬಾರ್ದು. ಇದು ಹೈಲಿ ಪ್ರೊಟೆಕ್ಟೆಡ್ ಏರಿಯಾ ಇರ್ಬೇಕಂತ ಅವರು ಮೆನ್ಷನ್ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ ಈ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ 1 ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಹೈಡಲ್ ಪವರ್ ಪ್ಲಾಂಟ್ ಪವರ್ ಪ್ರೊಜೆಕ್ಟ್ ನಡೀಬಾರ್ದು ಅಂತ ಹೇಳಿದ್ರು. ಅಂದ್ರೆ ಜಲವಿದ್ಯುತ್ ಸ್ಥಾಪನೆ ಏನ್ ಮಾಡ್ತೀವಲ್ಲ ಅವು ಕೂಡ ನಡೀಬಾರ್ದು ಅಂತ ಹೇಳಿದ್ರು. ಯಾಕೆ ಈ ತರ ಹೇಳಿದ್ರು ಅಂದ್ರೆ ಆಗ್ಲೇ ಕೇರಳದಲ್ಲಿ ಐತರಪಿಲ್ಲಿ ಮತ್ತೆ ಕರ್ನಾಟಕದಲ್ಲಿ ಗುಣಿಡಾ ಅನ್ನೋಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಈ ಎಕೋ ಸೆನ್ಸಿಟಿವ್ ಝೋನ್ 1 ಅಲ್ಲಿ ಈ ಜಲವಿದ್ಯುತ್ ಸ್ಥಾವರಗಳು ಸ್ಥಾಪನೆ ಆಗಿದ್ರಿಂದ ಅಂತ ಕೇಸಸ್ ರಿಪೀಟ್ ಆಗಬಾರ್ದು ಅಂತ ಅವರು ಹೇಳಿದ್ರು. ಇದ್ರ ಜೊತೆ ನೋಡ್ರಿ ಎಂಟೈರ್ ವೆಸ್ಟರ್ನ್ ಘಾಟ್ ಅನ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ರೆ ಇದರಿಂದ ಎಷ್ಟು ತಾಲೂಕುಗಳು ರಿಪ್ಲೇಸ್ಮೆಂಟ್ ಆಗ್ಬೇಕಪ್ಪ ಅಂದ್ರೆ 146 ತಾಲೂಕಿಗಿದು ಎಫೆಕ್ಟ್ ಆಗಿತ್ತು. ನಾನು ಆಗ್ಲೇ ಹೇಳಿದೆ ಕೇರಳದಲ್ಲಿ ವೆಸ್ಟರ್ನ್ ಘಾಟ್ ಎಷ್ಟು ಆಕ್ಯುಪೈ ಮಾಡ್ಕೊಂಡಿದೆಯಪ್ಪ ಅಂದ್ರೆ 48% ಆಕ್ಯುಪೈ ಮಾಡ್ಕೊಂಡಿದೆ. ಸೊ ನೋಡ್ರಿ 48% ಆಕ್ಯುಪೈ ಮಾಡಿದೆ. ಸೊ ಇನ್ನುಳಿದಂತ 52% ಅಲ್ಲಿ ನಾವೇನ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಆ ಕೇರಳದ ತುಂಬಾ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು. ಯಾವ್ದ್ರ ಸಂಬಂಧ ಅಂದ್ರೆ ಈ ಮಹಾದೇವ್ ಗಡ್ಗಿಲ್ ರಿಪೋರ್ಟ್ ಸಂಬಂಧ ಪ್ರೊಟೆಸ್ಟ್ ಮಾಡಿದ್ರು. ಅಷ್ಟಕ್ಕೆ ಅಷ್ಟೇ ಪ್ರೊಟೆಸ್ಟ್ ಮಾಡಿದಾಗ ಈಗ ಇನ್ವೆಸ್ಟ್ ಮಾಡಬಾರ್ದು ಅಂತ ಸ್ಟೇಟ್ ಗವರ್ಮೆಂಟ್ ಕನ್ಸರ್ನ್ ಆಗಿದೆ. ಸೊ ನೋಡ್ರಿ ಅಲ್ಲಿ ಕೇರಳದಲ್ಲಿ ಒಂದು ಚರ್ಚ್ ಗ್ರೂಪ್ ಇದೆ. ಆ ಚರ್ಚ್ ಗ್ರೂಪ್ ಏನಪ್ಪಾ ಅಂದ್ರೆ ಕೇರಳ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಅಂತ. ಅವ್ರೇನ್ ಮಾಡಿದ್ರು ಅಂದ್ರೆ ಇವರು ಧರ್ಮ ಪ್ರಚಾರಕ ಗ್ರೂಪ್ ಆಗಿದೆ ಸ್ಟೇಟ್ ಅಲ್ಲಿ. ಅಪೋಸೆಟಲೇಟ್ ಅಂದ್ರೆ ಅಪೋಸ್ಟೋಲೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಧರ್ಮ ಪ್ರಚಾರಕ ಅಂತ ನೋಡ್ರಿ, ಧರ್ಮ ಪ್ರಚಾರಕ ಅಂತ. ಇದು ಒಂದು ಪವರ್ಫುಲ್ ಧರ್ಮ ಪ್ರಚಾರಕ ಗ್ರೂಪ್ ಆಗಿದೆ. ಇವರು ಕೂಡ ಏನಪ್ಪಾ ಅಂದ್ರೆ ಇದನ್ನ ಸ್ಟ್ರಾಂಗ್ ಆಗಿ ಖಂಡಿಸಿದ್ದಾರೆ. ಅಂದ್ರೆ ಇದನ್ನ ಅವ್ರು ಯಾವುದೇ ತರನಾಗಿ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಇದು ಎಷ್ಟು ಜನರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕೂಡ ಅವ್ರು ಹೇಳ್ತಿದ್ದಾರೆ. ಸೊ ಇದರಿಂದ ನೋಡ್ರಿ 23 ವೈಲ್ಡ್ ಲೈಫ್ ಸೆಂಚುರಿ ಇದೆ ಅಲ್ಲ, ಅದೇನಾಗುತ್ತೆ ಅಂದ್ರೆ 4 ಬಫರ್ ಝೋನ್ ಆಗುತ್ತೆ. ಇದರಿಂದ ಎಷ್ಟು ಲಕ್ಷ ಪೀಪಲ್ ಅಥವಾ ಎಷ್ಟು ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ 1.5 ಲಕ್ಷ ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಲ್ಲೇನ್ ಕೇರಳದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಇದೆಯಲ್ಲ, ಲೆಫ್ಟ್ ರೈಟ್ ಸೆಂಟ್ರಲ್ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಒಟ್ಟಿಗೆ ಹೇಳ್ತಿದ್ದಾರೆ ನಮ್ಗೆ ಇದೇನ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡೋದ್ ಬೇಡ, ಯಾಕಂದ್ರೆ ನಮ್ಮ ಜನ ವಸತಿಗೆ ಏನು ಯಾವುದೇ ತರನಂತ ಜಾಗಗಳೇ ಉಳಿಯಲ್ಲ, ಹಾಗಾದ್ರೆ ನಾವು ಬದುಕೋದಲ್ಲಿ, ಅದಕ್ಕೋಸ್ಕರ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋದ್ ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಕೇರಳ ಏನ್ ಮಾಡ್ಬೋದಪ್ಪ ಅಂದ್ರೆ ಕೇರಳದವರು ಸೆಂಟ್ರಲ್ ಗವರ್ಮೆಂಟ್ ಗೆ ಈ ತರ ರೆಕಮೆಂಡೇಶನ್ ಮಾಡಿ ಮತ್ತೆ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ರೀಪಿಟಿಷನ್ ಕೂಡ ಮಾಡ್ಬೋದು. ಈ ತರ ನಮ್ಮ ಹ್ಯೂಮನ್ ಡೆನ್ಸಿಟಿ ಇದೆ, ಇಷ್ಟು ಪಾಪ್ಯುಲೇಷನ್ ಇದೆ, ನೀವು ಮತ್ತೆ ಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳ್ಬೋದು ಅಂತ ಆತರ ಅಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಕೇರಳ ಯಾಕೆ ಎಕೋ ಸೆನ್ಸಿಟಿವ್ ಝೋನ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಕಾರಣಕ್ಕೋಸ್ಕರ ಅದೇನ್ ಮಾಡ್ತಿದ್ಯಪ್ಪ ಅಂದ್ರೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದು ಇದು ಪೊಲಿಟಿಕಲ್ ಅಂತ ನೀವು ತಿಳ್ಕೋಬಾರ್ದು. ಇದ್ರಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಯಾವ ತರನಾಗಿ ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ವರ್ಕ್ ಮಾಡುತ್ತೆ ಅದನ್ನಷ್ಟೇ ಡಿಸ್ಕಸ್ ಮಾಡ್ತಿದ್ವಿ. ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್, ಪ್ರಿಸರ್ವಿಂಗ್ ಡೆಮೋಕ್ರಸಿ ಇನ್ ಇಂಡಿಯಾ, ಡೆಮೋಕ್ರಸಿನ ಯಾವ ತರ ಅಂದ್ರೆ ಸಂವಿಧಾನವನ್ನ ಯಾವ ತರನಾಗಿ ಕಾಪಾಡಬಹುದು ಅಂತ ಹೇಳ್ತಿದ್ರೆ. ಸೊ ನಾನು ಇಲ್ಲಿ ಏನ್ ಡಿಸ್ಕಷನ್ ಮಾಡ್ತೀನಿ ಅಂದ್ರೆ ವಾಟ್ ಈಸ್ ರೆಲೆವೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಅದನ್ನು ಮಾತ್ರ ಡಿಸ್ಕಷನ್ ಮಾಡ್ತೀನಿ. ಐ ವಿಲ್ ನಾಟ್ ಡಿಸ್ಕಸ್ ಅಬೌಟ್ ದ ಪೊಲಿಟಿಕ್ಸ್ ಇನ್ವಾಲ್ವ್ ಇನ್ ದಿಸ್ ಆರ್ಟಿಕಲ್. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಇಟ್ಟು ಸೆಕೆಂಡ್ ಪ್ಯಾರಾಗ್ರಾಫ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡ್ರಿ ಪಾರ್ಲಿಮೆಂಟರಿ ಡೆಮಾಕ್ರಸಿ. ಸೊ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೇಳಿದಾಗ, ನೀವು ಪಾರ್ಲಿಮೆಂಟರಿ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೋತಿರೋ ಪ್ರೆಸಿಡೆಂಟಿಯಲ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೋತೀರಿ ಅಂದಾಗ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಆನ್ಸರ್ ಕೊಡ್ತಾರೆ ಅಂದ್ರೆ, ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರಪ್ಪ ಅಂದ್ರೆ ಈ ಡೆಮೋಕ್ರಾಟಿಕ್ ಒಳಗೆ ಏನಪ್ಪಾ ಅಂದ್ರೆ ಏನ್ ಕಾರ್ಯಾಂಗದ ಇರುತ್ತಲ್ಲ, ಅದು ಫುಲ್ ಎಕ್ಸಿಕ್ಯೂಟಿವ್ ಇರುತ್ತಲ್ಲ, ಅದೇನಪ್ಪಾ ಅಂದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು, ಅದ್ ಮಾತ್ರ ಅವರು ಕಾರ್ಯಾಂಗವಾಗಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಏನಪ್ಪಾ ಅಂದ್ರೆ ಏನ್ ಕಾರ್ಯಾಂಗ ಇರುತ್ತಲ್ಲ ಅದೇನಪ್ಪಾ ಅಂದ್ರೆ ಸ್ಟೇಬಲ್ ಆಗಿರ್ಬೇಕು, ಇಟ್ಸ್ ಮಸ್ಟ್ ಬಿ ಅ ಸ್ಟೇಬಲ್ ಎಕ್ಸಿಕ್ಯೂಟಿವ್. ಅವ್ರಿಗೆ ಏನಪ್ಪಾ ಅಂದ್ರೆ ಭದ್ರತೆ ಇರಬೇಕು. ಜೊತೆಗೆ ನೋಡ್ರಿ ಎರಡನೇದ್ ಏನ್ ಹೇಳ್ತಾರೆ ಅಂದ್ರೆ ಇಟ್ ಮಸ್ಟ್ ಬಿ ಅ ರೆಸ್ಪಾನ್ಸಿಬಲ್ ಎಕ್ಸಿಕ್ಯೂಟಿವ್, ಅಂದ್ರೆ ಅವ್ರ ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತೋರ್ಬೇಕು ಮತ್ತೆ ರೆಸ್ಪಾನ್ಸಿಬಲ್ ಆಗಿ ಬಿಹೇವಿಯರ್ ಮಾಡಬೇಕು. ಇದನ್ನ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಮಾಡಿದ್ರು. ಈಗ ನೋಡ್ರಿ ಅನ್ಫಾರ್ಚುನೇಟ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ತರದ ಡಿಸಿಸಿವ್ ಸಿಸ್ಟಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅನ್ನ ಎಲ್ಲಿಂದ ತಗೊಂಡಿದೀವಿ ಅಂದ್ರೆ
ಇಂಗ್ಲೆಂಡ್ ಇಂದ ತಗೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಸೊ ನೋಡ್ರಿ, ಏನ್ ಇಂಗ್ಲೆಂಡ್ ಅಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆಯಲ್ಲ, ಅಲ್ಲೇನಪ್ಪ ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿನ ಯಾವ ತರನಾಗಿ ಅಸೆಪ್ಟ್ ಮಾಡ್ತಾರೆ, ಅಂದ್ರೆ ಯಾವ ತರನಾಗಿ ನೋಡ್ತಾರೆ, ಅಥವಾ ಯಾವ ತರನಾಗಿ ಡಿಸಿಷನ್ ತಗೋತಾರೆ, ಅಥವಾ ಯಾವ ತರನಾಗಿ ಅದನ್ನ ತಿಳಿದುಕೊಳ್ತಾರೆ ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂದ್ರೆ ಬೋತ್ ಡೈಲಿ ಮತ್ತೆ ಪೀರಿಯಾಡಿಕ್ ಅಂದ್ರೆ ಡೈಲಿ ಅಸೆಸ್ಮೆಂಟ್ ಒಳಗೆ ನೋಡ್ರಿ ಯಾವ ತರ ಮಾಡ್ತಾರೆ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನ್ ಇರ್ತಾರಲ್ಲ ಎಂಪಿಸ್, ಅವ್ರೇನ್ ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಮಾಡ್ತಾರೆ ಗವರ್ಮೆಂಟ್ ಗೆ. ಕ್ವಶನ್ ಮಾಡೋದ್ರ ಮೂಲಕ ನೀವು ಎಷ್ಟು ರೆಸ್ಪಾನ್ಸಿಬಲ್ ಇದ್ರಿ ಅಂತ ಕೇಳ್ತಾರೆ. ರೆಸೊಲ್ಯೂಷನ್ ನ ಪಾಸ್ ಮಾಡ್ತಾರೆ, ನೋ ಕಾನ್ಫಿಡೆನ್ಸ್ ಮೋಷನ್ ನ ಪಾಸ್ ಮಾಡ್ತಾರೆ, ಅಡ್ಜಾರ್ನ್ಮೆಂಟ್ ಮೋಷನ್ ಅನ್ನ ಪಾಸ್ ಮಾಡ್ತಾರೆ. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಬೇಟ್ ಮಾಡ್ತಾರೆ, ಇದ್ರ ಮೇಲೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಡಿಬೇಟ್ ಮಾಡಿ ಎಷ್ಟು ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಇದೆ ಅಂತ ಚೆಕ್ ಮಾಡ್ತಾರೆ. ಅದೇ ಪೀರಿಯಾಡಿಕ್ ಅಸೆಸ್ಮೆಂಟ್ ಯಾವ ತರನಾಗಿ ಮಾಡ್ತಾರಪ್ಪ ಅಂದ್ರೆ ಎಲೆಕ್ಷನ್ ಗೆ ಹೋಗ್ತಾರೆ, ಅಟ್ ದ ಟೈಮ್ ಆಫ್ ಎಲೆಕ್ಷನ್ ಗೆ ಹೋದಾಗ ಎಲೆಕ್ಟ್ರೋರೇಟ್ ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ಯಾರು ಗೆದ್ದು ಬರ್ತಾರಲ್ಲ ಅವ್ರಿಗೆ ಜನರು ಮತವನ್ನು ಕೊಟ್ಟಿರೋದ್ರಿಂದ ಅವ್ರು ಮೋರ್ ರೆಸ್ಪಾನ್ಸಿಬಿಲಿಟಿ ಆಗ್ತಾರಂತ ಅವರು ಕನ್ಸಿಡರ್ ನೋಡ್ತಾರೆ. ಬಟ್ ನೋಡ್ರಿ, ಈ ಡೈಲಿ ಅಸೆಸ್ಮೆಂಟ್ ಇದೆಯಲ್ಲ ತಿಳಿದುಕೊಳ್ಳುವಿಕೆ, ಇದೇನಪ್ಪಾ ಅಂದ್ರೆ ಈಗ ಕರೆಕ್ಟ್ ಆಗಿಲ್ಲ. ನಾವು ಅಮೆರಿಕನ್ ಸಿಸ್ಟಮ್ ನೋಡಿದ್ರೆ ನಾವು ಅದಕ್ಕಿಂತ ವರ್ಸ್ಟ್ ಆಗಿದ್ವಿ. ಅಮೆರಿಕನೇ ನಮ್ಗಿಂತ ಏನಪ್ಪಾ ಅಂದ್ರೆ ಡೈಲಿ ಅಸೆಸ್ಮೆಂಟ್ ಅಲ್ಲಿ ಚೆನ್ನಾಗಿದೆ, ಯಾಕಂದ್ರೆ ಅಲ್ಲಿ ಪ್ರೆಸಿಡೆಂಟ್ ಫಾರ್ಮ್ ಆಫ್ ಸಿಸ್ಟಮ್ ಇದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ತರದ ಸಿಸ್ಟಮ್ ನಮ್ಮ ದೇಶಕ್ಕೆ ಬೇಕಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದೇನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಕಮಿಟಿ ಇದೆಯಲ್ಲ, ಅವರು ಮೋರ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಮೋರ್ ಸ್ಟೇಬಿಲಿಟಿ ಎಕ್ಸಿಕ್ಯೂಟಿವ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದೇ ತರ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಈ ಸಂವಿಧಾನ ಇದೆಯಲ್ಲ, ಡೆಮೋಕ್ರಸಿ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಈ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಸಂವಿಧಾನಕ್ಕೆ ಏನಪ್ಪಾ ಅಂದ್ರೆ ಒಂದು ಬೇಸಿಕ್ ಗುಣಲಕ್ಷಣ ಅಂತ ಹೇಳ್ಬೋದು. ಹಾಗಾಗಿ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಏನಪ್ಪಾ ಅಂದ್ರೆ ಒನ್ ಪಾರ್ಟಿ ಸಿಸ್ಟಮ್ ಯಾವಾಗ್ಲೂ ಪರ್ಮನೆಂಟ್ ಇರಲ್ಲ, ಅಲ್ಲೇನಪ್ಪಾ ಅಂದ್ರೆ ಅಪೋಸಿಷನ್ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ವಿಜಿಲೆಂಟ್ ಅಂದ್ರೆ ತುಂಬಾ ಚೆಕ್ ಮಾಡುವಂತ ಅಪೋಸಿಷನ್ ಬೇಕು ಅಂತ ಹೇಳ್ತಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ ವೈಬ್ರೆಂಟ್ ಡೆಮೋಕ್ರಸಿ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರುವಂತ ಅಥವಾ ತುಂಬಾ ಉತ್ಸಾಹದಿಂದ ಹುರುಪಿನಂತ ಕೂಡಿದಂತ ಒಂದು ಪ್ರಜಾಪ್ರಭುತ್ವಕ್ಕೆ ಏನಪ್ಪಾ ಅಂದ್ರೆ ವಿಜಿಲೆಂಟ್ ಅಂದ್ರೆ ವಿಜಿಲ್ ಅಂದ್ರೆ ವಿಜಿಲೆನ್ಸ್ ಕಮಿಷನ್ ಅಂದ್ರೆ ನಿಮಗೆ ಗೊತ್ತು ಎಲ್ಲವನ್ನು ಚೆಕ್ ಮಾಡ್ತಾರಲ್ಲ ಅದಕ್ಕೆ ವಿಜಿಲೆನ್ಸ್ ಎಚ್ಚರಿಕೆ ಅಂತ ಹೇಳ್ತಾರಲ್ಲ, ಹಾಗಾಗಿ ವಿಜಿಲೆಂಟ್ ಅಪೋಸಿಷನ್ ಅಂದ್ರೆ ಎಚ್ಚರಿಕೆ ಕೊಡುವಂತ ಅಪೋಸಿಷನ್ ಇರ್ಬೇಕಂತ ಹೇಳ್ತಿದ್ದಾರೆ. ಈ ಪ್ರಭಾವ ಸರ್ವೈವ್ ಆಗ್ಬೇಕಂದ್ರೆ ವಿಜಿಲೆಂಟ್ ಅಪೋಸಿಷನ್ ನೆಸೆಸರಿ. ಆಮೇಲೆ ವೈಬ್ರೆಂಟ್ ಡೆಮೋಕ್ರಸಿ ತುಂಬಾ ಉತ್ಸಾಹಕತೆಯಿಂದ ಕೆಲಸ ಮಾಡಬಹುದು ತುಂಬಾ ಅವಶ್ಯಕತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾವಾಗಾದ್ರೂ ಅಪೋಸಿಷನ್ ಅವರು ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡ್ತಾರಲ್ಲ, ಕ್ರಿಟಿಸೈಸ್ ಮಾಡ್ಬೇಕು, ಯಾಕಂದ್ರೆ ಅವ್ರ ಡ್ಯೂಟಿನೇ ಅದು, ಎಲ್ಲದಕ್ಕೂ ಅಲ್ಲ ಕೆಲವೊಂದು ಪಾಯಿಂಟ್ ಅಲ್ಲಿ ಕ್ರಿಟಿಸೈಸ್ ಮಾಡ್ಬೇಕು. ಆಮೇಲೆ ಅಜಿಟೇಷನ್ ಮಾಡ್ಬೇಕಂದ್ರೆ ಪ್ರತಿಭಟನೆ ಮಾಡ್ಬೇಕು, ಆಮೇಲೆ ಅದೇನ್ ಒಪಿನಿಯನ್ ಇದೆಯಲ್ಲ ಅದನ್ನೇನ್ ಇಡ್ಬೇಕಂದ್ರೆ ಪಬ್ಲಿಕ್ ಮುಂದೆ ಇಡ್ಬೇಕು, ಯಾವ ತರನಾಗಿ ಕೆಲಸ ಮಾಡ್ತಿದೆ ಗವರ್ಮೆಂಟ್, ಕರೆಕ್ಟ್ ಆಗಿ ಮಾಡ್ತಿದೆ ತಪ್ಪಾ ಕೆಲಸ ಮಾಡ್ತಿದೆ ಅಂತ ಎಚ್ಚರಿಕೆಯನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಜನರ ಮುಂದೆ ಇಡ್ಬೇಕಂತ ಅವರು ಹೇಳ್ತಿದ್ದಾರೆ. ಈ ಎಫೆಕ್ಟಿವ್ ಅಪೋಸಿಷನ್ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಡೆಮೋಕ್ರಸಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಡೆಮೋಕ್ರಸಿ ಏನಾಗುತ್ತೆ ಅಂದ್ರೆ ಪ್ರಜಾಪ್ರಭುತ್ವ ಡಲ್ ಇರುತ್ತೆ, ಲೆಜಿಸ್ಲೇಟರ್ ಏನಾಗ್ತಾರಪ್ಪ ಅಂದ್ರೆ ಕೆಲಸನೇ ಮಾಡಲ್ಲ. ಆಮೇಲೆ ಪಬ್ಲಿಕ್ ಏನ್ ಮಾಡ್ತಾರೆ ಅಂದ್ರೆ ಈ ಲೆಜಿಸ್ಲೇಚರ್ ಶ್ಯಾಮು ಆಗಿದ್ದಾರೆ, ಶ್ಯಾಮ್ ಅಂದ್ರೆ ಈ ನಾಟಕ ಮಾಡ್ತಿದ್ದಾರೆ, ಯಾಕಂದ್ರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಂಗಿಲ್ಲ, ಮತ್ತೆ ಅವ್ರ ಫಂಕ್ಷನ್ಸ್ ಏನಿದೆ ಅಥವಾ ಅವ್ರ ಕೆಲಸಗಳು ಏನಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಮಾಡಲ್ಲ. ಆಮೇಲೆ ಅವ್ರಿಗೆ ಏನಪ್ಪ ಅಂದ್ರೆ ಈ ಪಾರ್ಲಿಮೆಂಟ್ ಮತ್ತೆ ಫಂಕ್ಷನ್ಸ್ ಒಳಗೆ ಎಲ್ಲಾ ಇಂಟ್ರೆಸ್ಟ್ ಅನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವು ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದು ಪಾರ್ಟಿಗೆ ಲಾಯಲಿಟಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ಈ ವಿಪ್ ಸಿಸ್ಟಮ್ ಏನ್ ತಂದಿದ್ದಾರಲ್ಲ, ಇದನ್ನೇನಪ್ಪ ಅಂದ್ರೆ ಪೊಲಿಟಿಕಲ್ ಆರ್ಗನೈಸೇಷನ್ ಅವರು ಹೌಸ್ ಒಳಗೆ ಅಂದ್ರೆ ಆ ಸೆಷನ್ ಹೌಸ್ ಒಳಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಮೆಂಬರು ಅವ್ರ ವಿರುದ್ಧ ಓಟ್ ಹಾಕ್ಬಾರ್ದು, ಅಥವಾ ಅವ್ರು ಹೇಳಿದಂತ ವ್ಯಕ್ತಿ ಬಿಟ್ಟು ಇನ್ನೊಬ್ರಿಗೆ ಓಟ್ ಹಾಕ್ಬಾರ್ದು, ಅಥವಾ ಅದನ್ನ ಉಲ್ಲಂಘನೆ ಮಾಡಬಾರ್ದು ಅಂತ ಇದನ್ನ ಜಾರಿಗೆ ತಗೊಂಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಕೆಲವೊಂದಿಷ್ಟು ಪೊಲಿಟಿಕಲ್ ಥಿಂಕರ್ ಏನ್ ಹೇಳ್ತಾರಪ್ಪ ಅಂದ್ರೆ ಅಡಿಷನಲ್ ಡಿವೈಸ್ ತರಬೇಕು, ಏನಪ್ಪಾ ಅಂದ್ರೆ ಥಿಯರಿ ಆಫ್ ರಿಕಾಲ್ ಅಂದ್ರೆ ಯಾವಾಗಾದ್ರೂ ಕೆಲವೊಬ್ರು ವಿಪ್ ಅನ್ನ ಉಲ್ಲಂಘನೆ ಮಾಡಿ ಬೇರೆಯವ್ರಿಗೆ ಓಟ್ ಹಾಕಿದಾಗ ಅವ್ರು ಏನ್ ಮಾಡ್ಬೇಕಂದ್ರೆ ಈ ಅಡಿಷನಲ್ ಥಿಯರಿ ಆಫ್ ರಿಕಾಲ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೋಗಿ ಕೇಳೋದು, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಹೋಗಿ ನಮ್ಮ ಜನರ ಹತ್ರ ಕೇಳೋದು, ನಾನು ಮಾಡಿದಂತ ಕೆಲಸ ಕರೆಕ್ಟ್ ಆಗಿದೆಯೋ ಇಲ್ಲೋ, ಯಾಕೆ ಏನ್ ಸಮಸ್ಯೆ ಆಯ್ತು, ಯಾಕಂದ್ರೆ ಅಲ್ಟಿಮೇಟ್ಲಿ ನಮಗೆ ಎಲೆಕ್ಷನ್ ಎಲೆಕ್ಟ್ ಮಾಡಿ ಕಳ್ಸೋರು ಯಾರಪ್ಪ ಅಂದ್ರೆ ಪ್ರಜೆಗಳು ಎಲೆಕ್ಟ್ ಮಾಡಿ ಕಳ್ಸೋದ್ರಿಂದ ನಾವು ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಸಿಸ್ಟಮ್ ಅಂದ್ರೆ ನಮ್ಮ ಪ್ರಜೆಗಳ ಹತ್ರ ಹೋಗಿ ಕೇಳಿದಾಗ ಅವ್ರು ಆ ಒಪಿನಿಯನ್ ರೈಟ್ ಅಂದ್ರೆ ರೈಟ್ ಆಗಿರುತ್ತೆ, ರಾಂಗ್ ಆದ್ರೆ ರಾಂಗ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಆಂಟಿ ಡಿಫೆಕ್ಷನ್ ಲಾ ಯಾವಾಗ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಯಾವಾಗ ಉಲ್ಲಂಘನೆ ಆದಾಗ ಅವರು ಏನ್ ಮೆಂಬರ್ ಇರ್ತಾರಲ್ಲ ಅವ್ರ ಕಡೆಯಿಂದ ರೆಸಿಗ್ನೇಷನ್ ತಗೊಂಡಾಗ, ಅಥವಾ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದಾಗ, ಅಥವಾ ಇಮಿಡಿಯೇಟ್ ಅವ್ರ ಕಡೆಯಿಂದ ರಿಎಲೆಕ್ಷನ್ ನಿಲ್ಲಿಸಿದಾಗ, ಅಂದ್ರೆ ಅವ್ರನ್ನ ರೆಸಿಗ್ನೇಷನ್ ಕೊಟ್ಟು ಇನ್ನೊಂದು ರಿಎಲೆಕ್ಷನ್ ನಿಲ್ಲಿಸಿದಾಗ ಮಾತ್ರ ಏನಪ್ಪಾ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಏನಾಗುತ್ತೆ ಅಂದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ
ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ವಿಪ್ ಅನ್ನೋದು ಇದೆಯಲ್ಲ ಈಗ ಒಂದು ಇಂಪಾರ್ಟೆಂಟ್ ಟೂಲ್ ಆಗಿದೆ ಅಂತ ಇಲ್ಲಿ ಆತರ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇದಿಷ್ಟ ಏನಪ್ಪ ಅಂದ್ರೆ ಯಾವ ತರ ಅಪೋಸಿಷನ್ ಇರಬೇಕು ಮತ್ತೆ ಯಾವ ತರ ವಿಪ್ ಇರಬೇಕಂತ ಇಲ್ಲಿ ಆತರ ಡಿಸ್ಕಷನ್ ಮಾಡಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.